ಟೆಂತ್ ಸ್ಟ್ಯಾಂಡರ್ಡ್ ಸೋಷಲ್ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ ತ್ರೀ ಗ್ಲೋಬಲೈಸೇಷನ್ ಆಫ್ ಬಿಸ್ನೆಸ್ ನೋಡಿ ಗ್ಲೋಬಲೈಸೇಷನ್ ಅಂತ ಹೇಳಿದ್ರೆ ಪ್ರಪಂಚ ಎಲ್ಲ ಕೂಡ ಇಂಟ್ರ್ಯಾಕ್ಟ್ ಆಗುವಂಥದ್ದು ಅಂದರೆ ಒಂದು ಪ್ರಾಡಕ್ಟ್ ಇಲ್ಲಿಂದ ಬೇರೆ ಕಡೆಗೆ ಹೋಗೋದು ಅಲ್ಲಿಂದ ರಾ ಮೆಟೀರಿಯಲ್ ಇನ್ನೊಂದು ಕಡೆ ಹೋಗೋದು ಈ ಟೈಪಲ್ಲಿ ತುಂಬ ಇಂಟ್ರ್ಯಾಕ್ಷನ್ ಇತ್ತಂದರೆ ಅದನ್ನು ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ ಈಗ ಒಂದು ಬಿಸ್ನೆಸ್ಗಳು ಯಾವ ರೀತಿ ಗ್ಲೋಬಲೈಸ್ ಆಗಿದೆ ಅದ್ರ ಬಗ್ಗೆ ಈ ಚಾಪ್ಟರಲ್ಲಿ ಸ್ಟಡಿ ಮಾಡೋಣ ಸೊ ವಾಟ್ ಆಲ್ ವಿಲ್ ವಿ ಲರ್ನ್ ಏನೇನು ಕಲಿತೀವಿ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್ ಅಂದರೆ ಗ್ಲೋಬಲೈಸೇಷನ್ ಅಂದರೆ ಏನು ದಿ ಫ್ಯಾಕ್ಟರ್ಸ್ ದಟ್ ಆರ್ ಇನ್ಕ್ಲೂಡೆಡ್ ಇನ್ ಗ್ಲೋಬಲೈಸೇಷನ್ ಒಂದು ಗ್ಲೋಬಲೈಸೇಷನ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಏನೇನು ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗಿದೆ ಅದ್ರ ಬಗ್ಗೆ ಮೈನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಗ್ಲೋಬಲೈಸೇಷನ್ ಅಡ್ವಾಂಟೇಜಸ್ ಆಫ್ ಗ್ಲೋಬಲೈಸೇಷನ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ಗ್ಲೋಬಲೈಸೇಷನ್ ಆಮೇಲೆ ಲಾಸ್ಟಿಗೆ ಬಂದು ಡಬ್ಲ್ಯೂ ಟಿ ಒ ಅಂತ ಏನು ಕರಿತೀವಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದ್ರ ಬಗ್ಗೆ ಕೂಡ ನೋಡೋಣ ಗ್ಲೋಬಲೈಸೇಷನ್ ಈಸ್ ನಾಟ್ ಎ ನ್ಯೂ ಫಿನಾಮಿನಾನ್ ಟು ಬಿಸ್ನೆಸ್ ಫೀಲ್ಡ್

ಇದೇನು ಹೊಸ ಅಲ್ಲ ಗ್ಲೋಬಲೈಸೇಷನ್ ಅನ್ನೋದು ಏನು ಸೃಷ್ಟಿಯಾಗಿದ್ದಲ್ಲ ಏಯ್ಟೀನ್ ಸೆವೆಂಟಿಯಿಂದ ನೈನ್ಟೀನ್ ತರ್ಟೀನ್ವರೆಗೂ ಕೂಡ ತುಂಬ ಬೆಳೀತಾ ಇತ್ತು ಗ್ಲೋಬಲೈಸೇಷನ್ ಓಕೆ ಆ ಒಂದು ಟೈಮ್ ಫ್ರೇಮಲ್ಲಿ ಬಟ್ ಆಫ್ಟರ್ ನೈನ್ಟೀನ್ ಏಯ್ಟಿ ಗ್ಲೋಬಲೈಸೇಷನ್ ಅಚೀವ್ಡ್ ಎ ಗ್ರೇಟ್ ಪ್ರೋಗ್ರೆಸ್ ಇನ್ ದಿ ಎಕನಾಮಿಕ್ ರಿಫಾರ್ಮ್ಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಆದರೆ ಒಂದು ನೈನ್ಟೀನ್ ಏಯ್ಟೀಸ್ ಆದಮೇಲೆ ಅಂದರೆ ಒಂದು ನಲ್ವತ್ತು ವರ್ಷದಿಂದ ಗ್ಲೋಬಲೈಸೇಷನ್ ಇನ್ನೂ ಜಾಸ್ತಿ ಆಗಿದೆ ಈಗ ಯಾವ್ಯಾವ ಡೆವಲಪಿಂಗ್ ಕಂಟ್ರೀಸ್ ಡೆವಲಪ್ಡ್ ಕಂಟ್ರೀಸ್ ಇದೆ ಅವೆಲ್ಲದಕ್ಕೂ ಎಕನಾಮಿಕ್ ರಿಫಾರ್ಮ್ಸ್ ತೊಗೊಳ್ಳೋದಕ್ಕ ಮತ್ತು ಎಕನಾಮಿಕ್ ಪ್ರೋಗ್ರೆಸ್ ಆಗೋದಕ್ಕೂ ಕೂಡ ಈ ಗ್ಲೋಬಲೈಸೇಷನ್ ಹೆಲ್ಪ್ ಮಾಡ್ತಾ ಇದೆ ಆಫ್ಲೇಟ್ ದಿ ಅಚೀವ್ಮೆಂಟ್ಸ್ ಇನ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನೆಟ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಹ್ಯಾವ್ ಮೇಡ್ ಲಾರ್ಜ್ ಬಿಸ್ನೆಸ್ ಯೂನಿಟ್ಸ್ ಆ್ಯಸ್ ಗ್ಲೋಬಲ್ ಯೂನಿಟ್ಸ್ ದಟ್ ಮೀನ್ಸ್ ದ ಆಕ್ಟಿವಿಟೀಸ್ ಆಫ್ ದಿಸ್ ಲಾರ್ಜ್ ಬಿಸ್ನೆಸ್ ಯೂನಿಟ್ಸ್ ಆರ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ದಿ ಪ್ಲೇಸ್ ವೆರ್ ದೇ ಆರ್ ಎಸ್ಟಾಬ್ಲಿಷ್ಡ್ ಬಟ್ ಸ್ಪ್ರೆಡ್ ಆಲ್ ಓವರ್ ದಿ ವರ್ಲ್ಡ್ ಇದು ಇಷ್ಟೇ ನೋಡಿ ರೀಸೆಂಟಾಗೆ ಬಂದು ಈ ಹೊಸ ಎರಾದಲ್ಲಿ ನೈನ್ಟೀನ್ ನೈಂಟೀಸ್ ಆದಮೇಲೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕಮ್ಯುನಿಕೇಷನ್ ಇದೆ ಇಂಟರ್ನೆಟ್ ಇದೆ ಇದೆಲ್ಲ ಬೆಳೆದಿದ್ದರಿಂದ ಏನಾಯಿತು ಪ್ರಪಂಚದಲ್ಲಿ ಇಂಡ್ಯಾದಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ ಅಥವಾ ಅಮೆರಿಕಾದಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಇವರು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಬೇರೆ ಬೇರೆ ದೇಶದಲ್ಲಿ ಕೂಡ ಇವರು ಬ್ರಾಂಚಸ್ ಓಪನ್ ಮಾಡ್ತಾರೆ ಎಲ್ಲ ಕಡೆ ಓಪನ್ ಮಾಡಿ ಅದನ್ನೆಲ್ಲ ಒಂದು ಇಂಟರ್ನೆಟ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಒಂದೇ ಒಂದು ಬಿಸ್ನೆಸ್ ಯೂನಿಟ್ ಥರ ಇವರು ಕೆಲಸಗಳು ಮಾಡಿಸ್ತಾರೆ

ಅದೇ ರೀತಿ ಈಗ ಕೆಲವು ಒಂದು ದೇಶಗಳಲ್ಲಿ ಫುಡ್ ಐಟಮ್ಸ್ ಇರಲ್ಲ ಅದನ್ನು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಕಾಟನ್ ಎಕ್ಸ್ಪೋರ್ಟ್ ಮಾಡ್ತೀವಿ ಈ ರೀತಿ ನಮ್ಮಲ್ಲಿ ಯಾವುದಿರಲ್ಲ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ಇರುತ್ತೆ ಎಕ್ಸ್ಟ್ರಾ ಅದನ್ನು ನಾವು ಬೇರೆ ಕಡೆ ಸೆಲ್ ಮಾಡ್ತೀವಿ ಇದರಿಂದ ಒಂದು ಮಾರ್ಕೆಟ್ ಅನ್ನೋದು ಇಡೀ ಪ್ರಪಂಚ ಎಲ್ಲ ಕೂಡ ಸ್ಪ್ರೆಡ್ ಆಗಿದೆ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್ ದಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ ಆಸ್ ಡಿಫೈನ್ಡ್ ಗ್ಲೋಬಲೈಸೇಷನ್ ಆ್ಯಸ್ ನೋಡಿ ಐ ಎಮ್ ಎಫ್ ಅವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದೆ ಅವರು ಗ್ಲೋಬಲೈಸೇಷನ್ನ ಏನು ಅಂತ ಹೇಳಿದ್ದಾರೆ ದಿ ಗ್ರೋಯಿಂಗ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್ ಆಫ್ ಕಂಟ್ರೀಸ್ ವರ್ಲ್ಡ್ ವೈಡ್ ಥ್ರೂ ಇನ್ಕ್ರೀಸಿಂಗ್ ವಾಲ್ಯೂಮ್ಸ್ ಆ್ಯಂಡ್ ವೆರೈಟಿ ಆಫ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಆಫ್ ಇಂಟರ್ನ್ಯಾಷ್ನಲ್ ಕ್ಯಾಪಿಟಲ್ ಆ್ಯಂಡ್ ಆಲ್ಸೋ ಥ್ರೂ ದಿ ಮೋರ್ ರ್ಯಾಪಿಡ್ ಆ್ಯಂಡ್ ವೈಡ್ ಸ್ಪ್ರೆಡ್ ಡಿಫ್ಯೂಷನ್ ಆಫ್ ಟೆಕ್ನಾಲಜಿ ಇದು ಅದರದ್ದು ಡೆಫಿನೇಷನ್ ಅಥವಾ ಮೀನಿಂಗ್ ಅಂತ ಇದು ಬರೆದಿಟ್ಕೊಳ್ಳಿ ಅದರ ಎಕ್ಸ್ಪ್ಲನೇಷನ್ ಕೂಡ ಕೆಳಕ್ಕೆ ಕೊಟ್ಟಿದ್ದಾರೆ ಈ ಮೇಲೆ ಹೇಳಿದ ಇಂದ ಏನು ಅರ್ಥ ಇತ್ತು ನಮಗೆ ಗ್ಲೋಬಲೈಸೇಷನ್ ಅಂದರೆ ಏನು ಅನ್ನಿಸ್ತು ಗ್ಲೋಬಲೈಸೇಷನ್ ಇಸ್ ದ ಇನ್ಕ್ರೀಸಿಂಗ್ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮಧ್ಯದಲ್ಲಿ ತುಂಬ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಅಂದರೆ ಗೂಡ್ಸ್ ಇರ್ಬೋದು ಸರ್ವಿಸಸ್ ಇರ್ಬೋದು ಅದನ್ನು ನಾವು ಗ್ಲೋಬಲೈಸೇಷನ್ ಅದು ಒಂದು ಆಸ್ಪೆಕ್ಟ್ ಆಗಿರುತ್ತೆ ಇಂಟರ್ನ್ಯಾಷನಲ್ ಫ್ಲೋ ಆಫ್ ಕ್ಯಾಪಿಟಲ್ ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಅಂದರೆ ಈಗ ದುಡ್ಡು ಕೂಡ ಕ್ಯಾಪಿಟಲ್ ಅಂದರೆ ಬಂಡವಾಳ ಈ ಬಂಡವಾಳ ಕೂಡ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈಸಿಯಾಗಿ ಫ್ಲೋ ಆಗ್ತಾ ಇದ್ದರೆ ಅಂದರೆ ಅಮೆರಿಕಾದಲ್ಲಿ ಯಾರ ಹತ್ರ ಒಂದು ದುಡ್ಡಿದೆ ಅವರು ಇಂಡ್ಯಾದಲ್ಲಿ ಬಂದು ಬಿಸ್ನೆಸ್ ಮಾಡೋದು ಈ ಥರ ಅಮೆರಿಕಾದಲ್ಲಿ ಯಾವುದಾದ್ರು ಟೆಕ್ನಾಲಜಿ ಇದೆ ಅದನ್ನು ಇಂಡ್ಯಾದಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಅವ್ರ ಹತ್ರ ಇನ್ಫಾರ್ಮೇಷನ್ ಇದೆ ನಾವು ಆ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ನಡೀತಾ ಇತ್ತು ಅಂದರೂ ಕೂಡ ಗ್ಲೋಬಲೈಸೇಷನ್ ಆಗ್ತಾ ಇದೆ ಅಂತರ್ಥ ಫಾರ್ಮೇಷನ್ ಆಫ್ ಒನ್ ವರ್ಲ್ಡ್ ವೈಡ್ ಮಾರ್ಕೆಟ್ ಬೈ ಒಪ್ಟೈನಿಂಗ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಅದರ್ ರಿಸೋರ್ಸಸ್ ಫ್ರಮ್ ಚೀಪ್ ಮಾರ್ಕೆಟ್ ನೋಡಿ ಒಂದು ಕಂಪನಿಯವ್ರು ಏನು ಮಾಡ್ತಾರೆ ವರ್ಲ್ಡ್ ವೈಡ್ ಮಾರ್ಕೆಟ್ ಮಾಡ್ತಾರೆ ಅಂದರೆ ಇವರು ಚಿ ಸಾರಿ ಒಂದು ಗೂಡ್ಸ್ನ ಒಂದು ಕಡೆಯಿಂದ ತೊಗೊಳ್ತಾರೆ ಅಂದರೆ ರಾ ಮೆಟೀರಿಯಲ್ಸ್ ಏನೇನಿರುತ್ತೆ ಇವಾಗ ಮೊಬೈಲ್ ರೆಡಿ ಮಾಡಬೇಕು ಅಂದರೆ ಅದರ ಚಿಪ್ ಒಂದು ಕಡೆಯಿಂದ ತೊಗೊಳ್ತಾರೆ ಅದರದ್ದು ಕ್ಯಾಮ್ರಾ ಸೆನ್ಸರ್ಸ್ ಒಂದು ಕಡೆಯಿಂದ ತೊಗೊಳ್ತಾರೆ ಮತ್ತು ಪ್ಲ್ಯಾಸ್ಟಿಕ್ ಕೇಸಿಂಗ್ ಇರುತ್ತಲ್ಲ ಅದನ್ನು ಒಂದು ಕಡೆಯಿಂದ ತೊಗೊಳ್ತಾರೆ ಈ ಥರ ತೊಗೊಂಡು ಯಾವುದೋ ದೇಶದಲ್ಲಿ ಅದನ್ನು ರೆಡಿ ಮಾಡ್ತಾರೆ ರೆಡಿ ಮಾಡಿ ಪ್ರಪಂಚ ಎಲ್ಲ ಅದನ್ನು ಸೆಲ್ ಮಾಡ್ತಾರೆ ಈ ಥರ ಇದೆ ಅಂದರೂ ಕೂಡ ಬರೀ ಮೊಬೈಲ್ಸಲ್ಲೆಲ್ಲ ಎಲ್ಲ ವಸ್ತುಗಳಲ್ಲೂ ಅದನ್ನು ಕೂಡ ಗ್ಲೋಬಲೈಸೇಷನ್ ಅಂತೀವಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಇನ್ ಎನಿ ರೀಜನ್ ಆಫ್ ದಿ ವರ್ಲ್ಡ್ ಆಟ್ ಚೀಪರ್ ಕಾಸ್ಟ್ ಅಂದರೆ ಒಂದು ಗೂಡ್ಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಅದು ಇಂಡಿಯಾದಲ್ಲಿ ಮತ್ತು ಚೈನಾದಲ್ಲೇ ಆಗಬೇಕು ಅಂತಲ್ಲ ಎಲ್ಲಿ ಕಮ್ಮಿ ಇರುತ್ತೆ ಲೇಬರ್ ಕಾಸ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಬೇರೆ ಕಡೆ ಮಾರ್ತಾರೆ ಅದು ಕೂಡ ಒಂದು ಇದರಲ್ಲಿ ಗ್ಲೋಬಲೈಸೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಫ್ಯಾಕ್ಟರ್ಸ್ ವಿಚ್ ಇನ್ಕ್ಲೂಡ್ ಇನ್ ಗ್ಲೋಬಲೈಸೇಷನ್ ಅಷ್ಟರ ಜೊತೆಗೆ ಇನ್ನೂ ಯಾವ್ಯಾವ ಫ್ಯಾಕ್ಟರ್ಸ್ ಇರುತ್ತೆ ಗ್ಲೋಬಲೈಸೇಷನಲ್ಲಿ ಮೊದಲನೇದು ಗ್ಲೋಬಲೈಸೇಷನ್ ರೆಫರ್ಸ್ ಟು ದಿ ವರ್ಲ್ಡ್ ವೈಡ್ ಫಿನಾಮಿನ ಆಫ್ ಟೆಕ್ನಿಕಲ್ ಎಕನಾಮಿಕ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜಸ್

ಅಂದರೆ ಟೆಕ್ನಾಲಜಿ ಅಮೆರಿಕದಲ್ಲಿರೋದು ಇಲ್ಲಿಗೆ ಕೊಡ್ತಾರೆ ನಮ್ಮಲ್ಲಿರೋದು ಅವ್ರಿಗೆ ಕೊಡ್ತೀವಿ ಎಕಾನಮಿ ದುಡ್ಡು ಕಾಸು ಎಕ್ಸ್ಚೇಂಜ್ ಇರೋದು ಪಾಲಿಟಿಕ್ಸ್ ಒಂದು ಪೊಲಿಟಿಕಲ್ ಸಿಸ್ಟಮ್ ಏನಾದರೂ ಇತ್ತಂದರೆ ಅದು ಕೂಡ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ಕಲ್ಚರ್ ನಾವು ಯಾವ ಥರ ಊಟ ಮಾಡ್ತೀವಿ ಡ್ರೆಸ್ಸಿಂಗ್ ಸ್ಟೈಲ್ ಇದು ಎಲ್ಲ ಎಕ್ಸ್ಚೇಂಜ್ ನಡೀತಾ ಇರುತ್ತೆ ಅದು ಕೂಡ ಗ್ಲೋಬಲೈಸೇಷನ್ನ ಒಂದು ಪಾರ್ಟ್ ಇದ್ರ ಏನಕ್ಕಾಗುತ್ತೆ ಇವೆಲ್ಲ ಕಲ್ಚರಲ್ ಎಕ್ಸ್ಚೇಂಜ್ ಇರ್ಬೋದು ಅಥವಾ ದುಡ್ಡು ಕಾಸು ಎಕ್ಸ್ಚೇಂಜ್ ಆಗೋದು ಟೆಕ್ನಾಲಜಿ ಎಲ್ಲ ದೀಸ್ ಆರ್ ಬ್ರಾಟ್ ಅಬೌಟ್ ಬೈ ಮಾಡರ್ನ್ ಕಮ್ಯುನಿಕೇಷನ್ ಮಾಡರ್ನ್ ಕಮ್ಯುನಿಕೇಷನ್ ಸೆಲ್ಫೋನ್ಸ್ ಇರ್ಬೋದು ಇಂಟರ್ನೆಟ್ ಇರ್ಬೋದು ಇದರಿಂದ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಫ್ಲೈಟ್ಗಳಲ್ಲತ್ತಿದ್ರೆ ಹತ್ತವರೆಗೆ ನಾವು ಅಮೆರಿಕಾಗ ಹೋಗ್ಬಿಡ್ಬೋದು ಈ ಥರ ಜೊತೆಗೆ ಲೀಗಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೂಲ್ಸ್ಗಳು ಕೂಡ ಇದೇ ಥರ ಅಂತ ಮಾಡಿಟ್ಟಿರ್ತಾರೆ ಇದೆಲ್ಲ ಮಾಡಿಟ್ಟು ಕ್ರಾಸ್ ಬಾರ್ಡ್ರ್ ಟ್ರಾನ್ಸಾಕ್ಷನ್ಸ್ ಅಥವಾ ಕ್ರಾಸ್ ಬಾರ್ಡ್ರ್ ಟ್ರೇಡಿಂಗ್ ಎಲ್ಲ ಈಸಿ ಆಗೋದಕ್ಕೆ ಪೊಲಿಟಿಕಲ್ ಚಾಯ್ಸ್ ಕೂಡ ಇದ್ದರೆ ಅಂದರೆ ಪೊಲಿಟಿಷಿಯನ್ಸ್ ಎಲ್ಲ ಡಿಸೈಡ್ ಮಾಡಿ ಓಕೆ ಇಂಥ ದೇಶ ಇಂಥ ದೇಶದ ಜೊತೆ ನಾವು ಬಿಸ್ನೆಸ್ ಮಾಡ್ತೀವಿ ಅಂತೆಲ್ಲ ಹೇಳಿ ಇಂಟರ್ನ್ಯಾಷನಲ್ ಟ್ರೇಡು ಮತ್ತು ಫಿನಾನ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಇದು ತುಂಬ ದೊಡ್ಡ ಸೆಂಟೆನ್ಸ್ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಒಂದೆರಡು ಸರಿ ಓದ್ರಿ ಗೊತ್ತಾಗೋಗುತ್ತೆ ಗ್ಲೋಬಲೈಸೇಷನ್ ಎನ್ಕರೇಜಸ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಆ್ಯಂಡ್ ಟ್ರೇಡ್ ಓವರ್ಕಮಿಂಗ್ ದಿ ಪೊಲಿಟಿಕಲ್ ಬ್ಯಾರಿಯರ್ಸ್ ಸಮಾಂಗ್ ದಿ ಕಂಟ್ರೀಸ್ ಗ್ಲೋಬಲೈಸೇಷನ್ ಏನು ಎನ್ಕರೇಜ್ ಮಾಡುತ್ತೆ ಅಂದರೆ ಇಂಟರ್ನ್ಯಾಷ್ನಲ್ ಕ್ಯಾಪಿಟಲ್ ಅಂದರೆ ಈಗ ನಮ್ಮ ದೇಶದಲ್ಲಿ ಬಂಡವಾಳ ಇರಲ್ಲ ಆದರೆ ನಮ್ಮ ದೇಶದಲ್ಲಿ ಕಮ್ಮಿಗೆ ಲೇಬರ್ ಸಿಗ್ತಾರೆ ಕಮ್ಮಿಗೆ ರಾ ಮೆಟೀರಿಯಲ್ ಸಿಗ್ತಾರೆ ಕಮ್ಮಿಗೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೋದು ರೂಲ್ಸ್ ಎಲ್ಲ ಕೂಡ ಕರೆಕ್ಟಾಗಿದೆ ಆದರೆ ನಮ್ಮ ಹತ್ರ ದುಡ್ಡಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಮಿಷಿನರಿ ತರೋಕ್ಕೆ ಫ್ಯಾಕ್ಟ್ರಿ ಸೆಟಪ್ ಮಾಡೋದಕ್ಕೆ ಇದಕ್ಕೆಲ್ಲ ಆಗ ಅಂಥ ಸಿಚುವೇಷನಲ್ಲಿ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಬರುತ್ತೆ ಅಂದರೆ ಬೇರೆ ಬೇರೆ ದೇಶಗಳಿಂದ ನಮಗೆ ಬಂಡವಾಳ ಬರುತ್ತೆ ಅದನ್ನು ತೊಗೊಂಡು ನಾವು ಇಲ್ಲಿ ಬಿಸ್ನೆಸ್ ಮಾಡ್ಬೋದು ಇದು ಯಾವುದೇ ಒಂದು ಪೊಲಿಟಿಕಲ್ ಬ್ಯಾರಿಯರ್ ಇಲ್ಲದೆ ಬರಬೇಕು ಅಂತ ಆವಾಗ ಗ್ಲೋಬಲೈಸೇಷನ್ ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಫ್ರೀ ಟ್ರೇಡ್ ಝೋನ್ ಬೈ ರಿಮ್ಯೂವಿಂಗ್ ದಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಡ್ಯೂಟೀಸ್ ಕೆಲವು ಸಿಚುವೇಷನಲ್ಲಿ ಈ ಥರ ಆಗುತ್ತೆ ಗ್ಲೋಬಲೈಸೇಷನಿಂದ ಏನಾಗುತ್ತೆ ಕೆಲವು ಸರಿ ಫ್ರೀ ಟ್ರೇಡ್ ಪಾಲಿಸಿ ಅಥವಾ ಫ್ರೀ ಟ್ರೇಡ್ ಝೋನ್ ಅಂತ ಮಾಡ್ತಾರೆ ಅಂದರೆ ನಮ್ಮ ದೇಶದಿಂದ ನಿಮ್ಮ ದೇಶಕ್ಕೆ ಇಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಿಮ್ಮ ದೇಶದಿಂದ ನಮ್ಮ ದೇಶಕ್ಕೆ ಇಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ಥರ ನಾವು ಒಬ್ಬರ ಮೇಲೆ ಒಬ್ಬರು ಚಾರ್ಜಸ್ಸು ಮತ್ತು ಕಸ್ಟಮ್ ಡ್ಯೂಟಿ ಎಕ್ಸ್ಪೋರ್ಟ್ ಡ್ಯೂಟಿ ಇಂಪೋರ್ಟ್ ಡ್ಯೂಟಿ ಈ ಥರ ಎಲ್ಲ ಟ್ಯಾಕ್ಸ್ಗಳೆಲ್ಲ ಹಾಕ್ತಾಯಿದ್ವಿ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ಸು ನಡೆಯೋದು ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಎರಡು ದೇಶದವ್ರು ಒಪ್ಪಂದ ಮಾಡಿಕೊಂಡು ನಮ್ಮ ದೇಶದಿಂದ ನಿಮಗೆ ಕಳಿಸಿದ್ರೆ ನೀವೇನು ಟ್ಯಾಕ್ಸ್ ಹಾಕಬೇಡ್ರಿ ನಿಮ್ಮ ದೇಶದಿಂದ ನಮಗೆ ಕಳಿಸಿದ್ರೆ ನಾವೇನು ಟ್ಯಾಕ್ಸ್ ಹಾಕೋಲ್ಲ ಅಂತ ಮಾತಾಡ್ಕೊಳ್ಳೋದು ಅದು ಫ್ರೀ ಟ್ರೇಡ್ ಝೋನ್ ಅಂತ ಥ್ರೂ ಕಂಟೈನರ್ ಸರ್ವಿಸ್ ಇನ್ ಶಿಪ್ಪಿಂಗ್ ಗ್ಲೋಬಲೈಸೇಷನ್ ರೆಡ್ಯೂಸಸ್ ದಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ನೋಡಿ ಈಗ ಕಂಟೈನರ್ ಸರ್ವಿಸ್ ಮಾಡ್ತಾರೆ ಶಿಪ್ಪಿಂಗಲ್ಲಿ ಅಂದರೆ ಏನು ಶಿಪ್ಗಳ ಮೇಲೆ ಒಂದೊಂದು ಬಾಕ್ಸ್ ಥರ ಕುಂಡ್ರಿಸಿರುತ್ತಾರೆ ಒಂದು ನಿಮಿಷ ಇಮೇಜ್ ತೋರಿಸ್ತೀನಿ ನೋಡಿ ಈ ಥರ ನೋಡಿ ನಾವು ಇಂಡಿವಿಜುವಲ್ ಒಂದು ಯಾವುದೋ ಒಂದು ಪಾರ್ಸಲ್ ಇರುತ್ತೆ ಒಂದು ಟಿ ವಿ ಇರುತ್ತೆ ಒಂದು ಮೊಬೈಲ್ ಇರುತ್ತೆ ಅದನ್ನು ಪಾರ್ಸಲ್ ಮಾಡಿದ್ವಿ ಅಂದರೆ ಅದನ್ನು ಕ್ಯಾರಿ ಮಾಡೋದು ಮತ್ತು ಅದರದ್ದು ಲಾಜಿಸ್ಟಿಕ್ಸ್ ಅಂದರೆ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಯಾವ್ದು ಯಾವ ಥರ ಇದೆ ಯಾವುದು ಎಷ್ಟು ಅಮೌಂಟ್ ಆಗುತ್ತೆ ಅದೆಲ್ಲ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದೇ ಈ ಥರ ಕಂಟೈನರ್ಸ್ನ ಫಿಕ್ಸ್ ಕಂಟೈನರ್ ಶಿಪ್ಪಿಂಗ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಕಂಪ್ನಿಯವರು ಒಂದು ಕಂಟೈನರ್ ಪರ್ಚೇಸ್ ಮಾಡ್ತಾರೆ ಯಾವ್ದಾದ್ರು ಕೊರಿಯರ್ ಕಂಪ್ನಿಯವರು ಅಥವಾ ಅಮೆಝಾನ್ ಅವರು ಫ್ಲಿಪ್ಕಾರ್ಟ್ ಅವರು ಈ ಥರ ಆ ಕಂಟೇನರಲ್ಲಿ ಅವ್ರದ್ದು ಏನೇನು ಬೇಕು ಅಂದರೆ ಏನೇನು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅದೆಲ್ಲ ಕೂಡ ಒಟ್ಟಿಗೆ ಲೋಡ್ ಮಾಡ್ತಾರೆ ಇದು ತುಂಬ ದೊಡ್ಡದಿರುತ್ತೆ ಇದು ಕಂಟೈನರ್ಸು ಆ ಥರ ಲೋಡ್ ಮಾಡಿಬಿಟ್ಟು ಅವ್ರು ಕಳಿಸ್ತಾರೆ ಆಗ ಅದ್ರೊಳಗೆ ಏನಿದೆಯೋ ಇದನ್ನು ಇವರು ಶಿಪ್ ಅವರು ಶಿಪ್ಪಿಂಗ್ ಕಂಪನಿಯವರು ಓಪನ್ ಮಾಡಲ್ಲ ಡೈರೆಕ್ಟಾಗಿ ಅದನ್ನು ಒಂದು ಬಾಕ್ಸ್ ಬಾಕ್ಸ್ ಥರ ತಂದು ಇವರು ಕೊಡ್ತಾರೆ ಇವ್ರು ಅದ್ರದ್ದು ಲೆಕ್ಕಗಳೆಲ್ಲ ನೋಡ್ಕೊಳ್ತಾರೆ ಇದರಿಂದ ಎಷ್ಟೊಂದು ಕೆಲಸಗಳು ತುಂಬ ಈಸಿ ಆಗಿಬಿಡುತ್ತೆ ಅವ್ರಿಗೆ ಗ್ಲೋಬಲೈಸೇಷನ್ ಎಲ್ಪ್ಸ್ ಟು ರಿಡ್ಯೂಸ್ ದಿ ರಿಸ್ಟ್ರಿಕ್ಷನ್ಸ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆರ್ ಫುಲ್ಲಿ ರಿಮೂವ್ಸ್ ದಿ ಬ್ಯಾರಿಯರ್ಸ್ ಆನ್ ಕ್ಯಾಪಿಟಲ್ ಫ್ಲೋ ಗ್ಲೋಬಲೈಸೇಷನ್ ಇನ್ನೊಂದು ಏನು ಮಾಡುತ್ತೆ ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾರಾದರೂ ಬಂದು ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ಳಿ ಅಂಥದಕ್ಕೆ ಏನು ಬ್ಯಾರಿಯರ್ಸ್ ಇರುತ್ತೆ ಅಂದರೆ ಏನು ತೊಂದರೆಗಳೇನಿರುತ್ತೆ ಲೀಗಲಾಗಿ ಎಷ್ಟೊಂದು ರೂಲ್ಸ್ ಇರುತ್ತೆ ಬೇರೆ ದೇಶದವ್ರು ಬಂದು ಇಲ್ಲಿ ಬಿಸ್ನೆಸ್ ಮಾಡಬಾರ್ದು ನಾವು ಹೋಗಿ ಇನ್ನೊಂದು ಕಡೆ ಮಾಡಬಾರ್ದು ಈ ಥರ ಅಂಥದ್ದನ್ನು ಕಮ್ಮಿ ಮಾಡುತ್ತೆ ಜ ಫುಲ್ ಕ್ಲಿಯರ್ ಮಾಡಲ್ಲ ಕಮ್ಮಿ ಮಾಡುತ್ತೆ ಕೆಲವು ಸಿಚುವೇಷನಲ್ಲಿ ಫುಲ್ಲಿ ಕೂಡ ರಿಮೂವ್ ಮಾಡುತ್ತೆ ಇಂಥ ಯಾವುದೇ ಬ್ಯಾರಿಯರ್ ಇಲ್ಲ ಅಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಮಾರಿಷಸ್ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರಲ್ಲ ಅಲ್ಲೆಲ್ಲ ಕೂಡ ಏನೂ ಇಲ್ಲ ಯಾರು ಬೇಕಾದರೂ ಬಂದು ಅಲ್ಲಿ ಕಂಪ್ನಿ ಓಪನ್ ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಆಗ ಎಲ್ಲರೂ ಹೋಗಿ ಅಲ್ಲೇ ಬಿಸ್ನೆಸ್ ಮಾಡ್ತಾರೆ ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಸಬ್ಸಿಡಿಸ್ ಟು ದಿ ವರ್ಲ್ಡ್ ವೈಡ್ ಟ್ರೇಡ್ ಆರ್ಗನೈಸೇಷನ್ ನೋಡಿ ಗ್ಲೋಬಲೈಸೇಷನಿಂದ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಗೂ ಕೂಡ ಸ್ವಲ್ಪ ಸಬ್ಸಿಡಿಗಳು ಸಿಗುತ್ತೆ ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಆರ್ಮನೈಸೇಷನ್ ಆಫ್ ಇಂಟೆಲೆಕ್ಟ್ ಪ್ರಾಪರ್ಟಿ ಲಾಸ್ ಅಕ್ರಾಸ್ ದಿ ಮೆಜಾರಿಟಿ ಆಫ್ ಸ್ಟೇಟ್ಸ್ ವಿಚ್ ಹ್ಯಾವ್ ಮೋರ್ ರೆಸ್ಟ್ರಿಕ್ಷನ್ಸ್ ನೋಡಿರಿ ಗ್ಲೋಬಲೈಸೇಷನಿಂದ ಏನಾಗುತ್ತೆ ನೋಡಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಒಂದು ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಸೃಷ್ಟಿ ಮಾಡಿರ್ತೀನಿ ಅಂದರೆ ನಾನೇನೋ ಒಂದು ಕಂಡು ಹೊಸ ಥರ ಮೊಬೈಲ್ ಡಿಸೈನ್ ಇರ್ಬೋದು ಏನಾದರೂ ಅದಕ್ಕೆ ನಾನು ಪೇಟೆಂಟ್ಸ್ ಅಂತ ತೊಗೊಳ್ತೀನಿ ಆ ಪೇಟೆಂಟ್ಸ್ ತೊಗೊಂಡಾಗ ಅದನ್ನು ನಾನು ಮಾತ್ರ ರೆಡಿ ಮಾಡಬೇಕು ಮತ್ತು ನಾನು ಯಾರಿಗೆ ಲೈಸೆನ್ಸ್ ಕೊಡ್ತೀನಿ ಅವ್ರು ಮಾತ್ರ ರೆಡಿ ಮಾಡಬೇಕು ಈ ಥರ ಇರುತ್ತೆ ಇದು ಗ್ಲೋಬಲೈಸೇಷನ್ ಆಗಿದ್ದರಿಂದ ಏನಾಯಿತು ಸುಮಾರು ಕಡೆ ಎಲ್ಲ ಈಸಿಯಾಗಿ ಸ್ಪ್ರೆಡ್ ಆಗಿಬಿಟ್ಟು ಎಲ್ಲ ಕಡೆ ಅವ್ರವ್ರ ದೇಶದಲ್ಲಿ ಅವ್ರವ್ರ ಪೇಟೆಂಟ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಂಡು ಕೂಡ ಮಾಡ್ತಾಯಿರ್ತಾರೆ ಅಂದರೆ ಈಗ ಸಮ್ ಪೇಟೆಂಟ್ ಗೂಡ್ಸ್ ಆಫ್ ಚೈನಾ ಆರ್ ಇನ್ ಸಮ್ ಪ್ರಾಮಿನೆಂಟ್ ಬಿಸ್ನೆಸ್ ಹೌಸಸ್ ಆಫ್ ಅಮೆರಿಕ ನೋಡಿ ಚೈನಾದಲ್ಲಿ ರೆಡಿ ಆಗುವಂಥ ಮೊಬೈಲ್ಗಳು ಕೂಡ ಸುಮಾರು ಅಮೆರಿಕಾದಲ್ಲಿರೋದ್ರದ್ದು ಏನು ಕಂಪನಿ ಇರುತ್ತೆ ಅದು ಅಲ್ಲಿರೋಂಥ ಪೇಟೆಂಟ್ನ ಇವರು ಕದ್ದಿನೋ ಅಥವಾ ಡೂಪ್ಲಿಕೇಟ್ ಮಾಡಿನೋ ಮಾರಿರ್ತಾರೆ ಇದರಿಂದ ಒಂದು ಥರ ಅಡ್ವಾಂಟೇಜ್ ಏನಂದರೆ ಕಮ್ಮಿ ರೇಟ್ಗೆ ಸುಮಾರು ಸಿಗುತ್ತೆ ಮತ್ತು ಎಲ್ಲರಿಗೂ ಆಗುತ್ತೆ ಪ್ರಪಂಚದಲ್ಲಿ ಒಂದು ಟೆಕ್ನಾಲಜಿ ಇತ್ತು ಅಂದರೆ ಫೋನ್ ಟೆಕ್ನಾಲಜಿ ಅದು ಅದೆಲ್ಲಾರಿಗೂ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಸೊ ವಾಟ್ ಆರ್ ದಿ ಮೈನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಗ್ಲೋಬಲೈಸೇಷನ್ ಇದ್ರದ್ದು ಏನು ಕ್ಯಾರೆಕ್ಟರ್ಸ್ ಇದೆ ಗ್ಲೋಬಲೈಸೇಷನ್ದು ಇನ್ಕ್ರೀಸಸ್ ಇಂಟರ್ನ್ಯಾಷನಲ್ ಟ್ರೇಡ್ ಅಟ್ ಎ ಫಾಸ್ಟರ್ ರೇಟ್ ಫಾರ್ ಗ್ರೋತ್ ಆಫ್ ದಿ ವರ್ಲ್ಡ್ ಎಕಾನಮಿ ಇದು ಇಂಟರ್ನ್ಯಾಷನಲ್ ಟ್ರೇಡ್ನ ಅಂದರೆ ಪ್ರಪಂಚದಾದ್ಯಂತ ಏನು ಬಿಸ್ನೆಸ್ ನಡೆಯುತ್ತೆ ಈ ಬಿಸ್ನೆಸ್ನ ತುಂಬ ಬೇಗ ಬೇಗ ಆಗೋ ರೀತಿ ಹೆಲ್ಪ್ ಮಾಡುತ್ತೆ ಇನ್ಕ್ರೀಸಸ್ ದಿ ಇಂಟರ್ನ್ಯಾಷನಲ್ ಫ್ಲೋ ಆಫ್ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಹೇಳಿದಾಗೆ ಬೇರೆ ದೇಶದಿಂದ ನಮ್ಗೆ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ತಂದು ಕೊಡುತ್ತೆ ನಮ್ಮಿಂದ ಬೇರೆ ಕಡೆ ಕೂಡ ಇನ್ವೆಸ್ಟ್ಮೆಂಟ್ಸ್ ತೊಗೊಂಡೋಗುತ್ತೆ

ಮತ್ತು ನಿಮ್ಮ ಪ್ರಾಡಕ್ಟ್ ನಮ್ಮೊಳಗೆ ಈ ಈ ಥರ ಪ್ರಾಡಕ್ಟ್ಗಳು ಬರೋದಕ್ಕೆ ಟ್ಯಾಕ್ಸ್ ಕಮ್ಮಿ ಮಾಡಿರಿ ಈ ಥರ ಎಲ್ಲ ಅಗ್ರಿಮೆಂಟ್ಗಳು ಮಾಡ್ಕೊಳ್ತಾರೆ ಇದರಿಂದ ರಿಸೋರ್ಸಸ್ ಎಫಿಷಿಯೆಂಟ್ಲಿ ಯೂಸ್ ಆಗುತ್ತೆ ಈಗ ಚೈನಾದವರು ತುಂಬ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಯಾವುದಾದ್ರು ಅಂದರೆ ನಾವು ಕೂಡ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ನಾವು ಅದನ್ನು ತುಂಬ ಕಮ್ಮಿ ಮಾಡ್ತೀವಿ ಆಗ ಅವ್ರಿಗೂ ನಮಗೂ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ ಮತ್ತು ವೇಸ್ಟ್ ಆಗೋದು ರಿಸೋರ್ಸಸ್ಸು ತುಂಬ ಕಮ್ಮಿ ಆಗುತ್ತೆ ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ ಈ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಏನಿದೆ ಇದು ಫುಲ್ಲು ಡೆವಲಪ್ ಆಗುತ್ತೆ ಇನ್ಕ್ರೀಸಸ್ ದಿ ರೋಲ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಸಚ್ಯಾಕ್ ಡಬ್ಲ್ಯೂ ಟಿ ಒ ಡಬ್ಲ್ಯೂ ಐ ಪಿ ಒ ಐ ಎಮ್ ಎಫ್ ಎಕ್ಸೆಟ್ರಾ ದ ಡೀಲ್ ವಿತ್ ಇಂಟರ್ನ್ಯಾಷ್ನಲ್ ಟ್ರಾನ್ಸಾಕ್ಷನ್ ನೋಡಿರಿ ಈಗ ಡಬ್ಲ್ಯೂ ಟಿ ಒ ಇರ್ಬೋದು ಐ ಎಮ್ ಎಫ್ ಇರ್ಬೋದು ವರ್ಲ್ಡ್ ಬ್ಯಾಂಕ್ ಇದೆಲ್ಲ ಕೂಡ ಒಂದು ಆರ್ಗನೈಸೇಷನ್ಸ್ ಆಗಿರುತ್ತೆ ಅವು ಗ್ಲೋಬಲೈಸೇಷನ್ ಜಾಸ್ತಿ ಆಗೋದ್ರಿಂದ ಈ ಎಲ್ಲ ಆರ್ಗನೈಸೇಷನ್ಸ್ ಕೂಡ ಇನ್ ಇನ್ವಾಲ್ವ್ ಆಗುತ್ತೆ ಆಗ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೂ ಕೂಡ ಒಂದು ದೇಶದಿಂದ ಒಂದು ದೇಶಕ್ಕೆ ಈಸಿಯಾಗಿ ಸಾಲ್ವ್ ಆಗೋಗುತ್ತೆ ಅದು ಒಂದು ಫೀಚರ್ ಇದ್ರದು ಇಟ್ ಆಲ್ಸೋ ಇನ್ಕ್ರೀಸಸ್ ಎಕನಾಮಿಕ್ ಪ್ರಾಕ್ಟಿಸ್ ಲೈಕ್ ಔಟ್ಸೋರ್ಸಿಂಗ್ ಬೈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಜೊತೆಗೆ ಇದೇನು ಮಾಡುತ್ತೆ ಈ ಔಟ್ಸೋರ್ಸಿಂಗ್ ಅಂತ ಮಾಡ್ತಾರೆ ಈಗ ಒಂದು ದೊಡ್ಡ ಕಂಪ್ನಿ ಇರುತ್ತೆ ಅಂದ್ಕೊಳ್ಳಿ ಗೂಗಲ್ ಇರ್ಬೋದು ಬೇರೆ ಬೇರೆ ಯಾವುದಾರು ಕಂಪ್ನಿ ಅವ್ರು ಏನು ಮಾಡ್ತಾರೆ ಅವ್ರ ದೇಶದಲ್ಲೇ ಕೆಲಸ ಮಾಡಿಸ್ಬೇಕು ಅಂತೇನಿಲ್ಲ ಅವ್ರು ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಬೇರೆ ದೇಶಕ್ಕೆ ಕಳಿಸ್ಬಿಟ್ಟು ಇಲ್ಲಿ ಆ ಕಂಪ್ನಿಗಳಲ್ಲಿ ಹೈರ್ ಮಾಡ್ಕೊಳ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಅದರ ಸರ್ವಿಸಸ್ ಡೇಟಾ ಮಾತ್ರ ಅಲ್ಲಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಥರ ಕ್ರಿಯೇಟ್ಸ್ ಇಂಟರ್ನ್ಯಾಷನಲ್ ಕಲ್ಚರಲ್ ಎಕ್ಸ್ಚೇಂಜ್ ನೋಡಿ ಕಲ್ಚರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಫುಡ್ಡೆಲ್ಲ ಕೂಡ ಯುರೋಪಿಯನ್ ಕಂಟ್ರೀಸ್ ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ತುಂಬ ಜಾಸ್ತಿ ಅಂದರೆ ಏನು ಕಲ್ಚರ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅದೇ ರೀತಿ ಅವ್ರ ಕಲ್ಚರ್ ಕೂಡ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಸ್ಪ್ರೆಡಿಂಗ್ ಆಫ್ ಮಲ್ಟಿ ಕಲ್ಚರಲಿಸಮ್ ಆ್ಯಂಡ್ ಬೆಟರ್ ಇಂಡಿವಿಜುವಲ್ ಆಕ್ಸಸ್ ಟು ಕಲ್ಚರಲ್ ಡೈವರ್ಸಿಟಿ ನೋಡಿ ಈ ಕಲ್ಚರಲೈಸೇಷನ್ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಬೇರೆ ಕಡೆ ಯಾವ್ದಾದ್ರು ಒಳ್ಳೆ ಕಲ್ಚರ್ ಇತ್ತಂದರೆ ನಾವು ತೊಗೊಳ್ತೀವಿ ನಮ್ಮ ಕಲ್ಚರ್ನ ಅವ್ರಿಗೆ ಕೊಡ್ತೀವಿ ಇದರಿಂದ ನಮಗೆ ಕಲ್ಚರಲ್ ಡೈವರ್ಸಿಟಿ ಬರುತ್ತೆ ಅಂದರೆ ಓಕೆ ಪಂಜಾಬಲ್ಲಿ ಈ ಥರ ಇದ್ದಾರೆ ಪಾಕಿಸ್ತಾನಲ್ಲಿ ಈ ಥರ ಇದ್ದಾರೆ ಕೆನಡಾದಲ್ಲಿ ಈ ಥರ ಇದ್ದಾರೆ ಯು ಎಸ್ಸಲ್ಲಿ ಈ ಥರ ಇದ್ದಾರೆ ಅಂದರೆ ನಮ್ಗೆ ಅದೆಲ್ಲ ಗೊತ್ತಾಗಿ ನಮಗೆಲ್ಲ ಅವ್ರ ಜೊತೆ ಇಂಟ್ರ್ಯಾಕ್ಷನ್ಸ್ ಶುರುವಾದರೆ ನಾವು ಕೂಡ ಒಳ್ಳೆಯದನ್ನು ಅವರಿಂದ ತೊಗೊಳ್ಬೋದು ನಮ್ಮ ಒಳ್ಳೆಯದನ್ನ ಅವ್ರಿಗೆ ಕೊಡ್ಬೋದು ಈ ಥರ ಎಲ್ಲ ಕ್ರಿಯೇಟ್ಸ್ ಇಂಟರ್ನ್ಯಾಷ್ನಲ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಗ್ಲೋಬಲೈಸೇಷನಿಂದ ಇನ್ನೊಂದೇನಂತ ಹೇಳಿದ್ರೆ ಈಗ ಅಮೆರಿಕಾದಲ್ಲಿರೋರು ಯಾವ್ದು ಟೂರಿಸ್ಟ್ ಸ್ಪಾಟ್ಗೆ ಅದಕ್ಕೆಲ್ಲ ಹೋಗಬೇಕು ಅಂದಾಗ ಇಂಡಿಯಾ ಒಂದು ಒಳ್ಳೆ ಸ್ಪಾಟ್ ಅಂತ ಗೊತ್ತಾಗುತ್ತೆ ಅಥವಾ ಬೇರೆ ದೇಶ ಇರ್ಬೋದು ಆಗ ಅವ್ರು ಇಲ್ಲಿಗೆ ಬರೋದ್ರಿಂದ ಅವ್ರಿಗೆ ಬೇರೆ ಬೇರೆ ದೇಶ ನೋಡಿದಾಗೂ ಆಗುತ್ತೆ ಮತ್ತು ನಮ್ಮಲ್ಲಿ ಟೂರಿಸಮ್ ಎಲ್ಲ ಡೆವಲಪ್ ಆಗೋದ್ರಿಂದ ನಮಗೆ ದುಡ್ಡು ಕಾಸು ಕೂಡ ಬರುತ್ತೆ ಯಾಕಂದರೆ ಇಲ್ಲಿ ಬಂದು ಖರ್ಚು ಮಾಡೋದ್ರಿಂದ ಗ್ರೇಟರ್ ಇಮಿಗ್ರೇಷನ್ ಇನ್ಕ್ಲೂಡಿಂಗ್ ಇಲಿಗಲ್ ಇಮಿಗ್ರೇಷನ್ ನೋಡಿ ಇನ್ನೊಂದು ಏನಾಗುತ್ತೆ ಅಂದರೆ ಇಮಿಗ್ರೇಷನ್ ಜಾಸ್ತಿ ಆಗುತ್ತೆ ಅಂದರೆ ಬೇರೆ ದೇಶದಿಂದ ವಲಸೆ ಹೋಗೋದು ನಾವು ಈಗ ಸಿರಿಯಾ ಇರಾಕ್ ಇರಾನ್ ಆ ಜಾಗ ನೋಡ್ತೀವಲ್ವ ಇರಾನ್ ಇಲ್ಲ ಇರಾಕ್ ಮತ್ತು ಸಿರಿಯಾ ಈ ಜಾಗದವರು ಯುರೋಪಿಯನ್ ಕಂಟ್ರೀಸ್ಗೆ ಇಮಿಗ್ರೇಟ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಇರೋಕ್ಕೆ ನಮಗೆ ಜಾಗ ಇಲ್ಲ ನಮ್ಮ ದೇಶದಲ್ಲಿ ನಮ್ಮನ್ನೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಷ್ಟ ಇದೆ ನಿಮ್ಮ ದೇಶದಲ್ಲಿ ನಮಗೆ ಇಮಿಗ್ರೇಷನ್ ಸ್ಟೇಟಸ್ ಕೊಡಿ ನಮಗೆ ಆಶ್ರಯ ಕೊಡಿ ಅಂತ ಕೇಳೋದು ಈ ಥರ ಜಾಸ್ತಿ ಆಗ್ತದೆ ಇದರಲ್ಲಿ ಇಲ್ಲಿಗಲ್ ಇಮಿಗ್ರೇಷನ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಸ್ಪ್ರೆಡ್ ಆಫ್ ಲೋಕಲ್ ಫುಡ್ ಸಚ್ ಆಸ್ ಪಿಜ್ಜಾ ಆ್ಯಂಡ್ ಇಂಡಿಯನ್ ಫುಡ್ ಟು ಅದರ್ ಕಂಟ್ರೀಸ್ ಜೊತೆಗೆ ಫುಡ್ ಕೂಡ ಅಷ್ಟೇ ಈಗ ಬೇರೆ ದೇಶದಲ್ಲಿ ಇಟಲಿಯಲ್ಲಿ ಮಾಡ್ತಾಯಿದ್ದಂಥ ಪಿಜ್ಜಾಗಳೆಲ್ಲ ನಾವು ಇಲ್ಲಿ ತಿಂತಾಯಿದ್ದೀವಿ ಪಿಜ್ಜಾ ಪಾಸ್ತಾ ಅಂತ ಅದೇ ರೀತಿ ಇಂಡಿಯಾದಲ್ಲಿ ರೆಡಿ ಆಗೋಂಥ ಫುಡ್ ಕೂಡ ಬಟರ್ ಚಿಕನ್ ರೋಟಿ ಇದೆಲ್ಲ ಕೂಡ ಬೇರೆ ಕಡೆ ತಿಂತ ಇದ್ದಾರೆ ಆ ಥರ ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಟೆಲಿಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಗ್ರೇಟರ್ ಟ್ರಾನ್ಸ್ಫರ್ ಬಾರ್ಡರ್ ಟ್ರಾನ್ ಟ್ರಾನ್ಸ್ ಬಾರ್ಡರ್ ಡೇಟಾ ಫ್ಲೋ ನೋಡಿ ಗ್ಲೋಬಲ್ ಟೆಲಿಕಮ್ಯುನಿಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈಗ ಇಂಟರ್ನೆಟ್ ಎಲ್ಲ ಡೆವಲಪ್ ಆಗಿದೆ ಈ ಗ್ಲೋಬಲೈಸೇಷನಿಂದ ಇಲ್ಲಾಂದರೆ ನಮ್ಮ ದೇಶದೊಳಗೆ ಇಂಟರ್ನೆಟ್ ಇರ್ತಾ ಇತ್ತು ನಮ್ಮ ದೇಶದೊಳಗೆ ಇಂಟ್ರ್ಯಾಕ್ಟ್ ಮಾಡೋ ಥರ ಈಗ ನಾವು ಬೇರೆ ದೇಶದವ್ರ ಜೊತೆ ಕೂಡ ಈಸಿಯಾಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಈ ರೀತಿ ಕ್ರಾಸ್ ಬಾರ್ಡರ್ ಇದು ಟ್ರಾನ್ಸ್ಬಾರ್ಡರ್ ಡೇಟಾ ಫ್ಲೋ ಏನಿದೆ ಅಂದರೆ ಡೇಟಾ ಜಾಸ್ತಿ ಯೂಸ್ ಮಾಡೋದು ಬೇರೆ ದೇಶದಲ್ಲಿ ಏನಾದರೂ ಕಂಡುಹಿಡ್ದಿದ್ರು ಅಂದರೆ ಅದನ್ನು ನಾವು ಇಲ್ಲಿ ಓದೋದು ಗೂಗಲಲ್ಲಿ ಈ ಥರ ಎಲ್ಲ ಜಾಸ್ತಿ ಆಗುತ್ತೆ ಯೂಸ್ ಆಫ್ ಟೆಕ್ನಾಲಜೀಸ್ ಸಚ್ ಆಸ್ ಎಕ್ಸ್ಚೇಂಜ್ ಆಫ್ ಡೇಟಾ ಟೆಕ್ನಾಲಜಿ ಇಂಟರ್ನೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಆ್ಯಂಡ್ ಫೋನ್ಸ್ ಇಂಪ್ರೂವ್ ನೋಡಿ ಟೆಕ್ನಾಲಜಿಗಳು ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಅಂದರೆ ಈಗ ಡೇಟಾ ಟೆಕ್ನಾಲಜಿ ಇರ್ಬೋದು ಇಂಟರ್ನೆಟ್ ಕಮ್ಯುನಿಕೇಷನ್ ಇರ್ಬೋದು ಸ್ಯಾಟಲೈಟ್ಸು ಅವರಲ್ಲಿ ಏನಾದರೂ ಒಂದು ಹೊಸದಾಗಿ ಕಂಡುಹಿಡಿದ್ರು ಬೇರೆ ದೇಶದಲ್ಲಿ ಅಂದರೆ ಇಮಿಡಿಯೇಟಾಗಿ ಅದು ಬೇರೆ ದೇಶಗಳು ಕೂಡ ಕೊಡ್ತಾರೆ ಏನಕ್ಕೆ ಅಂದರೆ ದುಡ್ಡು ಮಾಡ್ಬೋದು ಈಗ ಇಂಡಿಯಾ ತುಂಬ ಹ್ಯೂಜ್ ಮಾರ್ಕೆಟ್ ಡೇಟಾ ಇದರಲ್ಲಿ ಇಂಟರ್ನೆಟ್ ಇದರಲ್ಲಿ ಈಗ ಅಮೆರಿಕಾದಲ್ಲಿ ಏನಾದರೂ ಒಂದು ಕಂಡುಹಿಡಿದ್ರು ಅಂದರೆ ಇಂಡಿಯಾಗೆ ಫಸ್ಟ್ ಕೊಡ್ತಾರೆ ಯಾಕೆ ಹೇಳಿದ್ರೆ ಇಂಡಿಯಾದಲ್ಲಿ ಅವ್ರಿಗೆ ದುಡ್ಡು ಬರುತ್ತೆ ನಾವೆಲ್ಲ ದುಡ್ಡು ಕೊಡೋದರಿಂದ ಆ ಟೈಪ್ ಈಗ ಮೇನ್ ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್ ನೋಡಿದ್ವಿ ಈಗ ಗ್ಲೋಬಲೈಸೇಷನಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂದರೆ ಪಾಸಿಟಿವ್ ಆಗಿ ಏನೇನು ವರ್ಕ್ ಆಗುತ್ತೆ ಗ್ಲೋಬಲೈಸೇಷನಿಂದ ಅದು ಕೂಡ ನೋಡೋಣ ಗ್ಲೋಬಲೈಸೇಷನ್ ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಜನರೇಟ್ಸ್ ಎ ವೈಡರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ನೋಡಿ ಗ್ಲೋಬಲೈಸೇಷನಿಂದ ಎಕನಾಮಿ ಬೆಳೆಯುತ್ತೆ ಜೊತೆಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಒಂದೇ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತೇನಿಲ್ಲ ನಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಬೇರೆ ದೇಶದಿಂದ ಬೇರೆದು ಇಂಪೋರ್ಟ್ ಮಾಡ್ಕೊಬೋದು ಈ ಥರ ಎಲ್ಲ ಹೆಲ್ಪ್ ಮಾಡುತ್ತೆ ಗ್ಲೋಬಲೈಸೇಷನ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಪೀಪಲ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಜನಗಳದು ಅದು ಕೂಡ ಹೆಲ್ ಜಾಸ್ತಿ ಆಗೋಕ್ಕೆ ರೈಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಗ್ಲೋಬಲೈಸೇಷನ್ ಆಸ್ ಮೇಡ್ ದಿ ಅವೈಲಬಿಲಿಟಿ ಆಫ್ ಸಿಮಿಲರ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಆಲ್ ಓವರ್ ದಿ ವರ್ಲ್ಡ್ ಗ್ಲೋಬಲೈಸೇಷನಿಂದ ಏನಾಯಿತು ಒಂದು ಥರ ಪ್ರಾಡಕ್ಟ್ ಒಂದೇ ದೇಶದಲ್ಲಿ ಮಾತ್ರ ಸಿಗೋ ಥರ ಇತ್ತು ಮೊದಲೆಲ್ಲ ಈಗ ಎಲ್ಲ ಕಡೆ ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೋಕ್ ಪೆಪ್ಸಿ ಏನೋ ಏನು ಒಂದೇ ದೇಶದೆಲ್ಲ ಇದೆ ಎಲ್ಲ ದೇಶಕ್ಕೂ ಸಿಗುತ್ತೆ ಮೊಬೈಲ್ ಫೋನ್ಗಳು ಎಲ್ಲ ದೇಶಕ್ಕೂ ಸಿಗುತ್ತೆ ಟಿ ವಿ ಎಲ್ಲ ದೇಶಕ್ಕೆ ಸಿಗುತ್ತೆ ಈ ಥರ ಒಂದು ಪ್ರಾಡಕ್ಟ್ ಎಲ್ ದೇಶ ಪ್ರಪಂಚ ಎಲ್ಲ ಕೂಡ ಸಿಗೋವಾಗಾಗತ್ತೆ ಗ್ಲೋಬಲೈಸೇಷನ್ ಇನ್ಕ್ರೀಸಸ್ ದಿ ಜಿ ಡಿ ಪಿ ಆಫ್ ಎ ಕಂಟ್ರಿ ಈ ಜಿ ಡಿ ಪಿ ಅಂತ ಏನು ಕರಿತೀವಿ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಕೂಡ ಗ್ಲೋಬಲೈಸೇಷನಿಂದ ಜಾಸ್ತಿ ಆಗುತ್ತೆ ಗ್ಲೋಬಲೈಸೇಷನ್ ಆ್ಯಸ್ ಎಲ್ಪ್ಡ್ ಇನ್ ಇನ್ಕ್ರೀಸಿಂಗ್ ದಿ ಇನ್ಕಮ್ ಆಫ್ ಪೀಪಲ್ ಗ್ಲೋಬಲೈಸೇಷನಿಂದ ನಮ್ಮ ಜನಗಳ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಐ ಟಿ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಸ್ಯಾಲ್ರೀಸ್ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಅದನ್ನು ನೋಡಿ ಇಲ್ಲಿರೋಂಥ ಕಂಪ್ನಿಗಳು ಕೂಡ ಇಲ್ಲಿರೋರಿಗೆ ಸ್ಯಾಲ್ರಿಗಳು ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾರೆ ಬೈ ಬೈಯಿಂಗ್ ದಿ ಪ್ರಾಡಕ್ಟ್ಸ್ ಫ್ರಮ್ ಅದರ್ ಕಂಟ್ರೀಸ್ ಕಸ್ಟಮರ್ಸ್ ಆರ್ ಆಫರ್ಡ್ ಎ ಮಚ್ ವೈಡರ್ ಚಾಯ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನೋಡಿ ಬೇರೆ ದೇಶದಿಂದನೂ ರೆಡಿ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ಸಿಗೋದರಿಂದ ಕಸ್ಟಮರ್ಸ್ಗೆ ಎಷ್ಟೊಂದು ಚಾಯ್ಸ್ ಇರುತ್ತೆ ಈಗ ನಾನು ಒಂದು ಮೊಬೈಲ್ ತೊಗೊಳ್ಬೇಕು ಅಂದರೆ ಸ್ಯಾಮ್ಸಂಗ್ ತೊಗೊಳ್ಬೇಕಾ ಲಾವ ತೊಗೊಳ್ಬೇಕಾ ಕಾರ್ಬನ್ ತೊಗೊಳ್ಬೇಕಾ ಐಫೋನ್ ತೊಗೊಳ್ಬೇಕಾ ಈ ಥರ ಎಷ್ಟೊಂದು ರೀತಿ ನಮಗೆ ಆಪ್ಷನ್ಸ್ ಇರುತ್ತೆ ಆಗ ನಾವು ಬೇರೆ ಬೇರೆ ದೇಶದಲ್ಲಿ ರೆಡಿ ಆಗೋ ಎಲ್ಲ ಆಪ್ಷನ್ಸ್ ಇದ್ದಾಗ ನಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ತೊಗೊಳ್ಬೇಕು ಇಲ್ಲಾಂದರೆ ಇಂಡಿಯಾದಲ್ಲೇ ರೆಡಿ ಆಗುವಂಥದ್ದು ಯಾವ ಮೊಬೈಲ್ ಇರುತ್ತೆ ನೋಡಿಬಿಟ್ಟು ಸ್ಯಾಮ್ಸಂಗ್ ಆಗುತ್ತಾ ಅಥವಾ ರೆಡ್ಮಿ ಆಗುತ್ತಾ ನೋಡಿ ಅದನ್ನೇ ಪರ್ಚೇಸ್ ಮಾಡಬೇಕಾಗತ್ತೆ ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಕಾಂಪಿಟೇಷನ್ ಫಾರ್ ಲೋಕಲ್ ಫರ್ಮ್ಸ್ ಆ್ಯಂಡ್ ದಿಸ್ ಕೀಪ್ಸ್ ದಿ ಕಾಸ್ಟ್ಸ್ ಡೌನ್ ನೋಡಿ ಗ್ಲೋಬಲೈಸೇಷನಿಂದ ಏನಾಗುತ್ತೆ ಬೇರೆ ದೇಶದಲ್ಲಿ ರೆಡಿ ಆಗೋ ಪ್ರಾಡಕ್ಟ್ಸ್ ಇಲ್ಲೂ ಸಿಗೋದ್ರಿಂದ ಅವ್ರಿಗಿಂತ ನಮ್ಮಲ್ಲಿ ರೆಡಿ ಆಗೋವಂಥ ಪ್ರಾಡಕ್ಟ್ ಜಾಸ್ತಿ ರೇಟ್ ಇತ್ತು ಅಂದರೆ ಆಗ ನೋಡು ಫಾರಿನ್ನಿಂದ ಬರುತ್ತೆ ಇದು ನೋಡಿದ್ರೆ ಇಷ್ಟು ರೇಟು ಇವ್ರು ನಮ್ಮಲ್ಲೇ ರೆಡಿ ಮಾಡ್ತಾರೆ ಇದು ನೋಡಿದ್ರೆ ಡಬಲ್ ರೇಟ್ ಇದೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಫಾರಿನ್ ಬ್ರ್ಯಾಂಡ್ಗೆ ಹೋಗ್ತಾರೆ ಆಗ ನಮ್ಮವರು ಕೂಡ ಕಾಸ್ಟ್ನ ರೆಡ್ಯೂಸ್ ಮಾಡ್ತಾರೆ ಅಂದರೆ ನೂರು ಇರೋದನ್ನು ಅಲ್ಲಿ ಆ ಫಾರಿನ್ ಬ್ರ್ಯಾಂಡ್ ಏನಿದೆ ಅದಕ್ಕೆ ಲೆವೆಲ್ಗೆ ಇವರು ಕಮ್ಮಿ ಮಾಡ್ತಾರೆ ಗ್ಲೋಬಲೈಸೇಷನ್ ಪ್ರಮೋಟ್ಸ್ ಸ್ಪೆಷಲೈಸೇಷನ್ ಕಂಟ್ರೀಸ್ ಕ್ಯಾನ್ ಬಿಗಿನ್ ಟು ಸ್ಪೆಷಲೈಸ್ ಇನ್ ದೋಸ್ ಪ್ರಾಡಕ್ಟ್ಸ್ ದಟ್ ಆರ್ ಬೆಸ್ಟ್ ಅಟ್ ಮೇಕಿಂಗ್ ಗ್ಲೋಬಲೈಸೇಷನ್ ಇನ್ನೊಂದು ಏನು ಹೆಲ್ಪ್ ಮಾಡುತ್ತೆ ಅಂದರೆ ಸ್ಪೆಷಲೈಸೇಷನ್ಗೆ ಹೆಲ್ಪ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರಾಡಕ್ಟಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಇಂಡಿಯಾದವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಂದ್ಕೊಳ್ಳಿ ಇಂಡಿಯಾದವರು ಜಾಸ್ತಿ ಅದನ್ನೇ ಮಾಡಬೇಕು ಅಂದರೆ ಬರೀ ಇಂಡಿಯಾಗೆ ಮಾತ್ರ ಸೇಲ್ ಮಾಡೋ ಥರ ಅಲ್ಲ ಇಲ್ಲಿ ರೆಡಿ ಮಾಡಿ ನಾವು ಬೇರೆ ದೇಶಕ್ಕೂ ಸೇಲ್ ಮಾಡೋ ಥರ ಅದೇ ರೀತಿ ಈಗ ಚೈನಾದವರು ಯಾವುದಾದ್ರು ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ರು ಅಂದ್ಕೊಳ್ಳಿ ಅವರು ಅದರಲ್ಲಿ ಸ್ಪೆಷಲೈಸೇಷನ್ ತೊಗೊಂಡು ತುಂಬ ಚೆನ್ನಾಗಿ ರೆಡಿ ಮಾಡೋಕ್ಕೆ ಕರೀತಾರೆ ಆಗ ಅವರಲ್ಲಿ ರೆಡಿಯಾಗುವಂಥ ಫಾರ್ ಎಕ್ಸಾಂಪಲ್ ಮೊಬೈಲ್ಸ್ ಅಂದ್ಕೊಳ್ಳಿ ಮೊಬೈಲ್ಸ್ನ ಬೇರೆ ದೇಶಕ್ಕೆ ಕಳಿಸ್ಬೋದು ಬೇರೆ ದೇಶದಿಂದ ಊಟನ ಅಥವಾ ಐರಣ್ ಆ್ಯಂಡ್ ಸ್ಟೀಲ್ನ ಅವರು ಇಂಪೋರ್ಟ್ ಮಾಡ್ಕೊಳ್ಬೋದು ಈ ಥರ ಆವಾಗ ಆ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್ ಅಮಾಂಗ್ ಡಿಫ್ರೆಂಟ್ ಕಂಟ್ರೀಸ್ ಕ್ಯಾನ್ ಬಿಲ್ಡ್ ಇಂಪ್ರೂವ್ಡ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಲಿಂಕ್ಸ್ ನೋಡಿ ಎಕನಾಮಿಕಲ್ ಇಂಟರ್ಡಿಪೆಂಡೆನ್ಸ್ ಕ್ರಿಯೇಟ್ ಆಗೋದ್ರಿಂದ ಅಂದರೆ ಈಗ ಸಡನ್ನಾಗಿ ಇಂಡಿಯಾಗೂ ಚೈನಾಗೂ ನಾವೇನು ಬಿಸ್ನೆಸ್ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಇಂಡಿಯಾಗೆ ಮಾತ್ರ ನಷ್ಟ ಇಲ್ಲ ಚೈನಾ ಕೂಡ ನಷ್ಟನೇ ಎರಡೂ ದೇಶಕ್ಕೆ ನಷ್ಟ ಆಗುತ್ತೆ ಅವಾಗ ಏನು ಮಾಡ್ತಾರೆ ಎರಡೂ ದೇಶದವರು ಏನು ಗಲಾಟೆಗಳು ಮಾಡ್ಕೊಳ್ಬಾರ್ದು ಯುದ್ಧಗಳು ಮಾಡಬಾರ್ದು ಅಂತೇಳಿ ಒಳ್ಳೆಯ ಒಂದು ಮಾತುಕತೆಯಲ್ಲೇ ಎಲ್ಲ ಬಗೆಹರಿಸ್ಕೊಳ್ತಾರೆ ಈಗ ನಾವು ಅಡ್ವಾಂಟೇಜಸ್ ಏನು ಅಂತ ನೋಡಿದ್ವಿ ಈಗ ಡಿಸ್ಅಡ್ವಾಂಟೇಜಸ್ ಕೂಡ ನೋಡೋಣ ಅಂದರೆ ನೆಗೆಟಿವ್ ಆಗಿ ಏನು ವರ್ಕ್ ಆಗುತ್ತೆ ಅಂದರೆ ನಮಗೆ ತೊಂದರೆ ಆಗೋ ಥರ ಏನೇನಾಗುತ್ತೆ ಇನ್ ಆರ್ಡರ್ ಟು ಕಟ್ ಡೌನ್ ಕಾಸ್ಟ್ಸ್ ಮೆನಿ ಫರ್ಮ್ಸ್ ಇನ್ ಡೆವಲಪ್ಡ್ ನೇಷನ್ಸ್ ಹ್ಯಾವ್ ಔಟ್ಸೋರ್ಸ್ಡ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ವೈಟ್ ಕಾಲರ್ ಜಾಬ್ಸ್ ಟು ಥರ್ಡ್ ವರ್ಲ್ಡ್ ಕಂಟ್ರೀಸ್ ವೆರ್ ದ ಕಾಸ್ಟ್ ಆಫ್ ಲೇಬರ್ ಈಸ್ ಲೋ ನೋಡಿ ಕೆಲವು ಸರಿ ಏನಾಗ್ಬಿಟ್ಟಿದೆ ಸುಮಾರು ಕಡೆಯೆಲ್ಲ ಇವತ್ತು ಡೆವಲಪ್ಡ್ ದೇಶ ಇರುತ್ತೆ ಅಮೇರಿಕಾ ಇರ್ಬೋದು ಕೆನಡಾ ಇರ್ಬೋದು ಇಲ್ಲೆಲ್ಲ ಕೂಡ ಯಾರನ್ನಾದರೂ ಕೆಲ್ಸಕ್ಕೆ ತೊಗೊಳ್ಬೇಕು ಅಂದರೆ ಅಲ್ಲಿ ಕಾಸ್ಟ್ ಕೂಡ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಅವರಿಗೆಲ್ಲ ಒನ್ ಅವರ್ಗೆ ಟ್ವೆಂಟಿ ಫೈವ್ ಡಾಲರ್ ಟ್ವೆಂಟಿ ಡಾಲರ್ ಏಯ್ಟೀನ್ ಡಾಲರ್ ಈ ಥರ ಕೊಡಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಹತ್ತಿರ ಕೊಡಬೇಕು ಒನ್ ಅವರ್ ಕೆಲಸ ಮಾಡಿಸಿದ್ರೆ ಅದೇ ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಒಂದು ದಿನ ಎಲ್ಲ ಕೆಲಸ ಮಾಡ್ತೀವಿ ಒಂದು ವಾರ ಎಲ್ಲ ಕೆಲಸ ಮಾಡೋರು ಕೂಡ ಸಿಗ್ತಾರೆ ಈ ಥರ ಆಗಿದ್ದರಿಂದ ಏನಾಯಿತು ಎಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡೋಂಥವ್ರು ಫ್ಯಾಕ್ಟ್ರಿಗಳು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಕೂಡ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೆ ಮತ್ತು ಡೆವಲಪಿಂಗ್ ಕಂಟ್ರೀಸ್ಗೆ ಬಂದ್ಬಿಡುತ್ತೆ ಚೈನಾ ಇಂಡಿಯಾ ಈ ಕಡೆ ಇಲ್ಲಿ ನಾವು ಕಮ್ಮಿ ದುಡ್ಡಿಗೆ ಅದನ್ನು ರೆಡಿ ಮಾಡಿಕೊಡ್ತೀವಿ ನಮ್ಮಲ್ಲಿ ಒಂದು ಹತ್ತು ಸಾವಿರ ಕೊಟ್ಟರೆ ಅವ್ರು ತಿಂಗಳೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಹತ್ತು ಸಾವಿರ ಕೊಟ್ಟರೆ ಒಂದು ದಿನ ಮಾತ್ರ ಕೆಲಸ ಮಾಡೋದು ಈ ಥರ ಆಗ ಅವ್ರಿಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಇದರಿಂದ ಏನಾಯಿತು ಗ್ಲೋಬಲೈಸೇಷನ್ ಆಸ್ ಆಲ್ಸೋ ಲೆಡ್ ಟು ಆನ್ ಇನ್ಕ್ರೀಸ್ ಇನ್ ಇದು ನೆಕ್ಸ್ಟ್ ಇನ್ಕ್ರೀಸ್ ಇನ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಚೈಲ್ಡ್ ಲೇಬರ್ ಆ್ಯಂಡ್ ಸ್ಲೇವರಿ ಕೆಲವು ಕಡೆ ಏನು ಮಾಡ್ತಾರೆ ನೋಡಿ ಈಗ ಗ್ಲೋಬಲೈಸೇಷನಿಂದ ಇಂಡಿಯಾಗೆ ಯಾರೋ ಕೆಲಸಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಬಂದರು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ನಾವು ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಏನೋ ತೊಗೊಂಡು ನಾವು ಕೆಲಸಕ್ಕೆ ಹೋಗ್ತಾಯಿದ್ವಿ ಎಲ್ಲ ಮುಗಿಯುತ್ತೆ ಕೆಲವು ದೇಶದಲ್ಲಿ ಏನಾಗುತ್ತೆ ಈ ಚೈನಾ ಫಾರ್ ಎಕ್ಸಾಂಪಲ್ ಅಂಥ ಕಡೆ ಅಲ್ಲಿಗೆ ಹೋದಾಗ ಚೈಲ್ಡ್ ಲೇಬರ್ ಯೂಸ್ ಮಾಡಿಬಿಡ್ತಾರೆ ಅಂದರೆ ಚಿಕ್ಕ ಮಕ್ಕಳನ್ನ ಕೂಡ ಕೆಲಸಕ್ಕೆ ಕಳಿಸ್ಬಿಡೋದು ಅಂದರೆ ದುಡ್ಡು ಬರುತ್ತಲ್ಲ ಅಂಥೇಳಿ ಮತ್ತು ಸ್ಲೇವರಿ ಓಕೆ ದುಡ್ಡು ಬರುತ್ತಲ್ಲ ಅಂತೇಳ್ಬಿಟ್ಟು ಈ ಜೈಲಲ್ಲಿ ಹಾಕಿರೋಂಥ ಕೈದಿಗಳನ್ನೆಲ್ಲ ಯೂಸ್ ಮಾಡೋದು ಮತ್ತು ಯಾರನ್ನಾದರೂ ಅರೆಸ್ಟ್ ಮಾಡಿದ್ರು ಅಂತ ಅವ್ರನ್ನೆಲ್ಲ ಕೆಲಸಗಳಿಗೆ ಯೂಸ್ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅದು ಹ್ಯೂಮನ್ ರೈಟ್ ವೈಲೇಷನ್ ಕೂಡ ಬಂದ್ಬಿಡುತ್ತೆ ಗ್ಲೋಬಲೈಸೇಷನ್ ಆ್ಯಸ್ ರಿಸಲ್ಟೆಡ್ ಇನ್ ಎ ಫಿಯರ್ಸ್ಲಿ ಕಾಂಪಿಟೇಟಿವ್ ಗ್ಲೋಬಲ್ ಮಾರ್ಕೆಟ್ ವಿತ್ ದಿ ಎಂಬಾರಸ್ಮೆಂಟ್ ಆಫ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ಬಿಸ್ನೆಸ್ ಡೀಲಿಂಗ್ಸ್ ಜೊತೆಗೆ ಗ್ಲೋಬಲೈಸೇಷನಿಂದ ಕೂಡ ಏನಾಯಿತು ಗ್ಲೋಬಲ್ ಮಾರ್ಕೆಟಲ್ಲಿ ತುಂಬ ಫಿಯರ್ಸ್ ಕಾಂಪಿಟೇಷನ್ ಇರುತ್ತೆ ಅಂದರೆ ಈಗ ಇಂಡಿಯಾ ಅಂದ್ಕೊಳ್ಳಿ ಅಮೆಝಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಎರಡು ದೊಡ್ಡ ಲಾರ್ಜೆಸ್ಟ್ ಆನ್ಲೈನ್ ಸ್ಟೋರ್ಸು ಅವೆರಡಕ್ಕೂ ತುಂಬ ಕಾಂಪಿಟೇಷನ್ ಈ ಥರ ಕಾಂಪಿಟೇಷನ್ ಇರೋದ್ರಿಂದ ಕೆಲವರು ಏನು ಮಾಡ್ತಾರೆ ಇಂಥ ಕಂಪ್ನಿ ಅಂತ ಹೇಳ್ತಾಯಿಲ್ಲ ಕೆಲವು ಕಂಪ್ನಿಗಳೇನು ಮಾಡ್ತಾರೆ ಅನಿತ್ತಿಕಲ್ ಪ್ರಾಕ್ಟೀಸಸ್ ಮಾಡ್ತಾರೆ ಅಂದರೆ ಯಾರಾದರೂ ಪೊಲಿಟಿಷಿಯನ್ಸ್ ಹತ್ರ ಒಪ್ಪಂದ ಮಾಡ್ಕೊಂಬಿಟ್ಟು ಈಗ ಒಂದು ಕಂಪನಿಗೆ ಫೇವರ್ ಮಾಡೋದು ರೂಲ್ಸ್ ಮಾಡೋದು ಇನ್ನೊಂದು ಕಂಪನಿಗೆ ಒಂದು ಸ್ವಲ್ಪ ಲೂಸ್ ಕೊಡೋದು ಈ ಟೈಪ್ ಎಲ್ಲ ಆಗ್ಬಿಡತ್ತೆ ಯಾಕಂದರೆ ಎಲ್ಲ ಒಂದು ದೇಶದ ಗೌರ್ಮೆಂಟ್ ನೋಡ್ತಾ ಇರಲ್ಲ ಬೇರೆ ಬೇರೆ ದೇಶಗಳೆಲ್ಲ ಇನ್ವಾಲ್ವ್ ಆಗಿರುತ್ತೆ ಈ ರೀತಿ ಇಟ್ ಈಸ್ ಆಲ್ಸೋ ಅಬ್ಸರ್ವ್ಡ್ ದಟ್ ಗ್ಲೋಬಲೈಸೇಷನ್ ಹೆಲ್ಪ್ ಟೆರರಿಸ್ಟ್ಸ್ ಆ್ಯಂಡ್ ಕ್ರಿಮಿನಲ್ಸ್ ಜೊತೆಗೆ ಈ ಟೆರರಿಸ್ಗಳೇನಿದ್ದಾರೆ ಮತ್ತು ಕ್ರಿಮಿನಲ್ಗಳೇನಿದ್ದಾರೆ ಇವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಸ್ಕೇಪ್ ಆಗೋದು ಅಲ್ಲಿ ಏನೋ ಒಂದು ಒಂದು ಫೇಕ್ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಜೀವನ ಮಾಡೋದು ಇದು ಕೂಡ ಶುರು ಆಗಿಬಿಟ್ಟಿದೆ

ಪೊಲ್ಯೂಟೆಂಟ್ಸ್ ಇರ್ಬೋದು ನ್ಯೂಕ್ಲಿಯರ್ ವೇಸ್ಟ್ ಇರ್ಬೋದು ಇದೆಲ್ಲ ಕೂಡ ಅವ್ರೇನು ಮಾಡ್ತಾರೆ ಆ ದೇಶದಲ್ಲಿ ಅದನ್ನು ಒಂದು ಕಡೆ ವೇಸ್ಟ್ ಡಿಸ್ಪೋಸ್ ಮಾಡೋಲ್ಲ ಬೇರೆ ದೇಶಕ್ಕೆ ಶಿಪ್ಗಳಲ್ಲಾಗಿ ಕಳಿಸ್ಬಿಡ್ತಾರೆ ಆಫ್ರಿಕನ್ ದೇಶ ಅಲ್ಲಿ ಇಲ್ಲಿ ಅಂತ ಅಂಥ ದೇಶಗಳಲ್ಲಿ ಅದನ್ನು ಡಂಪ್ ಮಾಡ್ತಾರೆ ಅವರು ದುಡ್ಡಿಸ್ಕೊಳ್ತಾರೆ ಪೊಲಿಟಿಷಿಯನ್ನು ಸರಿ ನಿಮ್ಮ ಕಸ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗ್ರಿ ಅಂತ ಆಗ ಇವ್ರ ದೇಶ ಚೆನ್ನಾಗಿರುತ್ತೆ ಆ ದೇಶಗಳು ಬಂದು ಎಲ್ಲ ಫುಲ್ಲು ಪೊಲ್ಯೂಟ್ ಆಗೋಗ್ಬಿಡುತ್ತೆ ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬಂದ್ಬಿಡುತ್ತೆ ಫಾಸ್ಟ್ ಫುಡ್ ಚೈನ್ಸ್ ಲೈಕ್ ಮೆಕ್ಡೊನಾಲ್ಡ್ಸ್ ಆ್ಯಂಡ್ ಕೆ ಎಫ್ ಸಿ ಸ್ಪ್ರೆಡಿಂಗ್ ಫಾಸ್ಟ್ ಇನ್ ದಿ ಡೆವಲಪಿಂಗ್ ವರ್ಲ್ಡ್ಸ್ ನೋಡಿ ಈ ಮೆಕ್ಡೊನಾಲ್ಡ್ ಕೆ ಎಫ್ ಸಿ ಈ ಥರ ಕಂಪ್ನಿಗಳೆಲ್ಲ ಇದೆಯಲ್ಲ ಫಾಸ್ಟ್ ಫುಡ್ ಚೈನ್ಸ್ ಇದೆಲ್ಲ ಕೂಡ ತುಂಬ ಬೇಗ ಬೇಗ ಸ್ಪ್ರೆಡ್ ಆಗ್ತಾ ಇದೆ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ಮೋರ್ ಜಂಕ್ ಫುಡ್ ಜನಗಳೆಲ್ಲ ಜಾಸ್ತಿ ಜಂಕ್ ಫುಡ್ನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ದಿಸ್ ರಿಸಲ್ಟ್ಸ್ ಇನ್ ಡಿಗ್ರೆಡೇಷನ್ ಆಫ್ ಹೆಲ್ತ್ ಆ್ಯಂಡ್ ಸ್ಪ್ರೆಡ್ ಆಫ್ ಡಿಸೀಸಸ್ ಇದರಿಂದ ಹೆಲ್ತ್ ಕೂಡ ಹಾಳಾಗ್ತಾ ಇದೆ ಮತ್ತು ಡಿಸೀಸ್ ಕೂಡ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ದಿ ಟ್ರೆಡಿಷ್ನಲ್ ಫ್ಯಾಮಿಲಿ ಅಟ್ಯಾಚ್ಡ್ ಫುಡ್ ಹ್ಯಾಬಿಟ್ಸ್ ಆರ್ ಬೀಯಿಂಗ್ ಸ್ಲೋಲಿ ಡಿಸ್ಅಪಿಯರಿಂಗ್ ಈಗ ಕಲ್ಚರಲ್ಲಿ ನಾವು ಏನು ಅಥವಾ ಟ್ರೆಡಿಷ್ನಲಿ ಫ್ಯಾಮಿಲಿಯಲ್ಲಿ ಎಲ್ಲ ಒಟ್ಟಿಗೆ ಕುತ್ಕೊಳ್ಳೋದು ಅನ್ನ ಸಾಂಬಾರು ಚಪಾತಿ ಮುದ್ದೆ ಈ ಥರ ಊಟ ಅನ್ನೋದು ಫುಲ್ಲು ಹೋಗ್ಬಿಟ್ಟಿದೆ ಸರಿ ಆರ್ಡರ್ ಮಾಡ್ತೀನಿ ಏನೋ ಒಂದು ಬಂತು ತೊಗೊಳ್ತೀನಿ ತಿಂತೀನಿ ಈ ಟೈಪ್ ಹ್ಯಾಬಿಟ್ಗಳು ಜಾಸ್ತಿ ಆಗ್ತಾ ಇದೆ ಅನದರ್ ಕಮೆಂಟ್ ಲೆವೆಲ್ ಇಸ್ ದಟ್ ದ ರಿಚ್ ಆರ್ ಗೆಟಿಂಗ್ ರಿಚ್ ಆರ್ ಆ್ಯಂಡ್ ದ ಪೂರ್ ಆರ್ ಸ್ಟ್ರಗ್ಲಿಂಗ್ ಫಾರ್ ಎ ಸ್ಕ್ವೇರ್ ಮೇಲ್ ಗ್ಲೋಬಲೈಸೇಷನಿಂದ ಇನ್ನೊಂದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ರಿಚ್ ಪೀಪಲ್ ಎಲ್ಲ ಇನ್ನೂ ರಿಚ್ ಆಗ್ತಾಯಿದ್ದಾರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ದುಡ್ಡು ತೋ ದುಡ್ಡು ಹಾಕ್ತಾರೆ ದುಡ್ಡು ತೊಗೊಳ್ತಾರೆ ಬೆಳೀತಾ ಇರ್ತಾರೆ ಆದರೆ ಬಡವರು ಒಂದು ತೂಟಕ್ಕೂ ಕಷ್ಟಪಡೋ ಥರ ಆಗಿಬಿಟ್ಟಿದೆ ಆದರೆ ಎಕ್ಸ್ಪ್ಲೋಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಸಮ್ ಆಫ್ ದಿ ಡೆಡ್ಲಿ ವೈರಲ್ ಡಿಸೀಸಸ್ ಆಸ್ ಏಡ್ಸ್ ಆ್ಯಂಡ್ ಕ್ಯಾನ್ಸರ್ ಡೆಂಗ್ಯೂ ಫೀವರ್ ಎಕ್ಸೆಟ್ರಾ ಸ್ಪ್ರೆಡ್ ಆಲ್ ಓವರ್ ದಿ ವರ್ಲ್ಡ್ ಇದಕ್ಕೆ ಬೇರೆ ಎಲ್ಲ ಎಕ್ಸಾಂಪಲ್ ಏನು ಬೇಡ ಕೊರೋನಾ ವೈರಸ್ ಹಳೆ ಕಾಲದಲ್ಲಾಗಿದ್ದರೆ ಏನಾಗಿರೋದು ಚೈನಾದಿಂದ ಇಲ್ಲಿಗೆ ಬರೋದಕ್ಕೆ ಸುಮಾರು ದಿನ ಆಗೋದು ಆಗ ವೈರಸ್ ದಾರಿಯಲ್ಲೇ ಸತ್ತೋಗಿರೋದು ಆದರೆ ಈಗ ತುಂಬ ಗ್ಲೋಬಲೈಸೇಷನ್ ಆಗಿದೆ ಆಗಿರೋದ್ರಿಂದ ಏನಾಗಿದೆ ಒಂದು ಸರಿ ಚೈನಾದಲ್ಲಿ ಕಾಣಿಸ್ಕೊಂಡಿದ್ದ ತಕ್ಷಣ ಒಬ್ರು ಫ್ಲೈಟ್ ಹತ್ತಿ ಒಬ್ಬರು ಇಬ್ಬರು ಬೇರೆ ದೇಶಕ್ಕೆ ಹೋದರೆ ಅಲ್ಲೆಲ್ಲ ಕೂಡ ಇದು ಕಾಣಿಸ್ಕೊಳ್ಳೋಕ್ಕೆ ಶುರು ಆಯಿತು ಈಗ ಕೊರೋನಿಂದ ಎಷ್ಟು ತೊಂದರೆ ಅನ್ಬೋಡಿಸ್ತಾ ಇದ್ದೀವಿ ಎಲ್ಲ ಎಲ್ಲ ದೇಶದವರು ಬರೀ ಇಂಡಿಯಾ ಮಾತ್ರ ಅಲ್ಲ ಅದೆಲ್ಲ ನಿಮಗೂ ಕೂಡ ಗೊತ್ತು ಈ ಥರ ಗ್ಲೋಬಲೈಸೇಷನಿಂದ ಈ ವೈರಲ್ ಡಿಸೀಸಸ್ಗಳು ಬೇಗ ಸ್ಪ್ರೆಡ್ ಆಗುತ್ತೆ ಗ್ಲೋಬಲೈಸೇಷನ್ ಆ್ಯಸ್ ಲೆಟ್ ಟು ಎನ್ವಿರಾನ್ಮೆಂಟಲ್ ಡಿಗ್ರಡೇಷನ್ ಗ್ಲೋಬಲೈಸೇಷನಿಂದ ಇನ್ನೊಂದೇನಾಯಿತು ಎನ್ವಿರಾನ್ಮೆಂಟ್ ಕೂಡ ನೇಚರ್ ಕೂಡ ಹಾಳಾಗೋಕ್ಕೆ ಶುರುವಾಗುತ್ತೆ ಏನಕ್ಕೆ ಕಾಳಾಗುತ್ತೆ ನಾವು ಬಿಸ್ನೆಸ್ ಮಾಡೋದರಿಂದ ನೋಡಿ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಐರನ್ ಇಂಡ್ ಸ್ಟೀಲ್ ಅಂದ್ಕೊಳ್ಳಿ ಇಂಡಿಯಾದಲ್ಲಿ ನಮಗೆ ಮಾತ್ರ ಬೇಕು ಅನ್ನೋಷ್ಟು ಪ್ರೊಡ್ಯೂಸ್ ಮಾಡ್ತಾಯಿದ್ವಿ ಅಂದರೆ ಚಿಕ್ಕದಾಗಿ ಪ್ರೊಡ್ಯೂಸ್ ಮಾಡ್ತೀವಿ ಎಲ್ಲ ಕೂಡ ತೋಡಿ ಹಾಳು ಮಾಡೋಕ್ಕೆ ಹೋಗಲ್ಲ ನಾವು ಅದೇ ಎಲ್ಲ ದೇಶಗಳಿಗೂ ಕೊಡಬೇಕು ಅಂದರೆ ನಾವೇನು ಮಾಡ್ತೀವಿ ನಮಗೆ ಇರೋಷ್ಟು ಬೇಕಾಗಿರೋಷ್ಟು ಎಲ್ಲ ಕೂಡ ತೋಡಿಬಿಟ್ಟು ಎಲ್ಲ ಐರನ್ನೋರ್ ತೆಗಿತೀವಿ ಇದರಿಂದ ಎಷ್ಟೊಂದು ಕಾಡೆಲ್ಲ ಕೂಡ ನಾಶ ಆಗುತ್ತೆ ಈ ರೀತಿ ಅಂದರೆ ಓವರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ದಿ ಅಮೌಂಟ್ ಆಫ್ ರಾ ಮೆಟೀರಿಯಲ್ಸ್ ನೀಡೆಡ್ ಟು ರನ್ ಇಂಡಸ್ಟ್ರೀಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಇಸ್ ಟೇಕಿಂಗ್ ಎ ಹೆವಿ ಟೋಲ್ ಆನ್ ನ್ಯಾಚುರಲ್ ರಿಸೋರ್ಸ್ ಆಫ್ ಪ್ಲಾನೆಟ್ ಅರ್ಥ ಆ್ಯಂಡ್ ಪೊಲ್ಯೂಷನ್ ಆಸ್ ಸಿವಿಯರ್ಲಿ ಇಂಪ್ಯಾಕ್ಟೆಡ್ ದಿ ಕ್ವಾಲಿಟಿ ಆಫ್ ಏರ್ ದಟ್ ವಿ ನೀಡ್ ಸೋ ಮಚ್ ಫಾರ್ ಅವರ್ ಸರ್ವೈವಲ್ ನೋಡಿ ರಾ ಮೆಟೀರಿಯಲ್ಸ್ ಕೂಡ ಏನೇನು ಬೇಕು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದು ಕೂಡ ಜಾಸ್ತಿ ಆಗ್ತದೆ ನೋಡಿರಿ ಇದ್ರದ್ದು ಇಷ್ಟೇ ಈಗ ನಾನು ಫಸ್ಟ್ ಎಲ್ಲ ಮೊಬೈಲ್ನೆಲ್ಲ ಕೂಡ ಒಂದು ಮೊಬೈಲ್ ತೊಗೊಂಡು ಅಂದರೆ ಐದು ವರ್ಷ ಹತ್ತು ವರ್ಷ ಯೂಸ್ ಮಾಡೋರು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಎರಡು ಮೂರು ವರ್ಷಕ್ಕೆ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರು ಈಗ ಆರು ಆರು ತಿಂಗಳು ಒಂದೊಂದು ತಿಂಗಳಿಗೆ ಚೇಂಜ್ ಮಾಡ್ತಾ ಇರ್ತಾರೆ ಇದು ಏನಕ್ಕೆ ಅಂದರೆ ಇದು ಚೇಂಜ್ ಮಾಡ್ತಾ ಇರ್ತಾರೆ ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ ಅದು ಸಪ್ರೇಟ್ ಈಗ ಈ ಮೊಬೈಲ್ಗೆ ಬೇಕಾಗಿರೋಂಥ ಅಥವಾ ಬೇರೆ ಯಾವುದೇ ಪ್ರಾಡಕ್ಟ್ ಇರಲಿ ಅದಕ್ಕೆ ಬೇಕಾಗಿರೋ ರಿಸೋರ್ಸೆಲ್ಲ ಏನು ನಾವು ರೀಸೈಕಲ್ ಮಾಡಿಲ್ಲ ಅಂದರೆ ಎಲ್ಲ ಭೂಮಿಯಿಂದನೇ ತೆಗಿತೀವ ಮರ ಇರ್ಬೋದು ಫ್ಯೂಲ್ ಇರ್ಬೋದು ಒಂದು ನೀರಿರ್ಬೋದು ಮತ್ತು ಗಾಳಿನ ಪೊಲ್ಯೂಟ್ ಮಾಡೋದಿರ್ಬೋದು ಇದೆಲ್ಲ ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ದಿ ಅದರ್ ಚಾಲೆಂಜಸ್ ಆಫ್ ಗ್ಲೋಬಲೈಸೇಷನ್ ಆರ್ ಚೀಪ್ ಇಂಪೋರ್ಟ್ಸ್ ಆಫ್ ಗೂಡ್ಸ್ ಫ್ರಮ್ ಡೆವಲಪಿಂಗ್ ನೇಷನ್ಸ್

ಚೈನಾದಲ್ಲಿ ಹತ್ತು ಸಾವಿರಕ್ಕೆ ರೆಡಿ ಆಗುವಂಥ ಫೋನ್ನ ನೀವು ಅಮೇರಿಕಾದಲ್ಲಿ ರೆಡಿ ಮಾಡಿದ್ರಿ ಅಂತ ಹೇಳಿದ್ರೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಆಗ ಏನು ಮಾಡಿದ್ರೆ ಚೈನಾದವರು ಹತ್ತು ಸಾವಿರಕ್ಕೆ ಇಲ್ಲಿಂದ ಅಲ್ಲಿಗೆ ಇಂಪೋ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಎಲ್ಲ ಮೊಬೈಲ್ನ ಆಗ ಅಲ್ಲಿ ಒಂದಷ್ಟು ಟ್ಯಾಕ್ಸ್ ಹಾಕಿದ್ರು ಕೂಡ ಒಂದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಎಲ್ಲ ಕೂಡ ಚೈನೀಸ್ ಮೊಬೈಲೇ ಯೂಸ್ ಮಾಡ್ತಾಯಿರ್ತಾರೆ ಆ ದೇಶದಲ್ಲಿ ರೆಡಿ ಆಗೋವಂಥ ಮೊಬೈಲ್ಗಳು ಯಾರೂ ಯೂಸ್ ಮಾಡಲ್ಲ ಆಗ ಕಂಪ್ನಿಗಳು ಲಾಸ್ ಆಗುತ್ತೆ ಮತ್ತು ಕೆಲಸದಿಂದ ಎಲ್ಲ ತೆಗೆದಾಕ್ತಾರೆ ಇದರಿಂದ ಆ ಒಂದು ಡೆವಲಪ್ಡ್ ಕಂಟ್ರೀಸಲ್ಲಿ ಅಮೇರಿಕಾ ಕೆನಡಾ ಇಂಥ ಡೆವಲಪ್ಡ್ ಕಂಟ್ರೀಸಲ್ಲಿ ಕೂಡ ಹೋಗ್ಬಿಡುತ್ತೆ ಫರ್ದರ್ ಇಟ್ ಲೀಡ್ಸ್ ಟು ಇನ್ಕ್ರೀಸ್ಡ್ ಕಾಂಪಿಟೇಷನ್ ಫಾರ್ ಇನ್ಫೆಂಟ್ ಇಂಡಸ್ಟ್ರಿ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಬೈ ಡಂಪಿಂಗ್ ಆಫ್ ಗೂಡ್ಸ್ ಬೈ ಸರ್ಟನ್ ಕಂಟ್ರೀಸ್ ಆ್ಯಟ್ ಬಿಲೋ ಕಾಸ್ಟ್ ಪ್ರೈಸ್ ಮೇ ಹಾರ್ಮ್ ಇಂಡಸ್ಟ್ರೀಸ್ ಇನ್ ಅದರ್ ಕಂಟ್ರೀಸ್ ಜೊತೆಗೆ ಇದು ಇನ್ನೊಂದು ಏನು ಮಾಡ್ಬಿಡುತ್ತೆ ಅಂದರೆ ಡಂಪಿಂಗ್ ಅಂತ ಮಾಡ್ತಾರೆ ಚೈನಾದವ್ರು ಮಾಡ್ತಾರೆ ಇದು ಡಂಪಿಂಗ್ ಅಂದರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಚೈನಾದಲ್ಲಿ ಒಂದು ಯಾವುದಾದ್ರೂ ಪ್ರಾಡಕ್ಟ್ ರೆಡಿ ಆಗೋದಕ್ಕೆ ನೂರು ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ ಬೇರೆ ದೇಶದಲ್ಲೂ ಯಾರಾದರೂ ಕಾಸ್ಟ್ ಎಲ್ಲ ಕಮ್ಮಿ ಮಾಡಿಬಿಟ್ಟು ಅಲ್ಲೂ ನೂರು ರೂಪಾಯಿಗೆ ಸೇಲ್ ಮಾಡ್ತಾರೆ ಆಗ ಚೈನಾದಂಥ ಕ ದೇಶಗಳವ್ರು ಏನು ಮಾಡ್ತಾರೆ ಅವ್ರಿಗೆ ಎಷ್ಟು ಇವಾಗ ನೂರು ರೂಪಾಯಿ ಖರ್ಚಾಗಿರುತ್ತದ ಆಲ್ರೆಡಿ ಅವ್ರು ರೆಡಿ ಮಾಡೋಕ್ಕೆ ಅದನ್ನು ಅರವತ್ತೆಪ್ಪತ್ತು ರೂಪಾಯಿಗೆ ಮಾರ್ಬಿಡ್ತಾರೆ ಆ ಬೇರೆ ದೇಶಕ್ಕೋಗಿ ಆಗ ಅವರು ಅವ್ರಿಗೆ ಖರ್ಚಾಗೋದೇ ನೂರು ರೂಪಾಯಿ ಇದ್ದಾಗ ಅವ್ರು ಅರವತ್ತೆಪ್ಪತ್ತು ರೂಪಾಯಿಗೆ ಯಾರು ರೆ ಮಾರೋಕ್ಕೆ ರೆಡಿ ಇರೋಲ್ಲ ಆಗ ಎಲ್ಲರೂ ಚೈನೀಸ್ ಪ್ರಾಡಕ್ಟೇ ತೊಗೊಳ್ತಾರೆ ಆಗ ಆ ಬೇರೆ ಕಂಪ್ನಿ ಏನಿರುತ್ತೆ ಅದು ಕ್ಲೋಸ್ ಆಗುತ್ತೆ ಆಗ ಒಂದು ಸಹ ಕಂಪ್ನಿ ಕ್ಲೋಸ್ ಆದಾಗ ಏನಾಯಿತು ಈ ಜಾಸ್ತಿ ಇವರು ಪ್ರೈಸ್ ಏನು ಕಮ್ಮಿ ಮಾಡಿರ್ತಾರೆ ಅದನ್ನೆಲ್ಲ ಕಮ್ಮಿ ಮಾಡ್ ಜಾಸ್ತಿ ಮಾಡ್ತಾ ಮಾಡ್ತಾ ಮೊದಲಿಗಿಂತ ಜಾಸ್ತಿ ಲಾಭ ಇಡೋಕ್ಕೆ ಶುರು ಮಾಡ್ತಾರೆ ಈ ಥರ ಇದು ಮಾಡೋದ್ರಿಂದ ಕೆಲವು ದೇಶಗಳಲ್ಲಿ ಎಷ್ಟೊಂದು ಇಂಡಸ್ಟ್ರಿಗಳು ಕೂಡ ಹಾಳಾಗೋಗುತ್ತೆ ಹೋಗುತ್ತೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದ್ರ ಬಗ್ಗೆ ಕೂಡ ನೋಡೋಣ ದಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಸ್ ದಿ ಓನ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೀಲಿಂಗ್ ವಿತ್ ದಿ ರೂಲ್ಸ್ ಆಫ್ ಟ್ರೇಡ್ ಬಿಟ್ವೀನ್ ನೇಷನ್ಸ್ ಏನು ಮಾಡುತ್ತೆ ಈ ಡಬ್ಲ್ಯೂ ಟಿ ಒ ಅಂದರೆ ಡಬ್ಲ್ಯೂ ಟಿ ಒ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೇನು ಮಾಡುತ್ತೆ ಈಗ ಎರಡು ದೇಶದವರು ಅಗ್ರಿಮೆಂಟ್ಗಳು ಮಾಡ್ಕೊಳ್ತಾರೆ ಅಂದ್ಕೊಳ್ಳಿ ರೂಲ್ಸ್ ಮಾಡ್ಕೊಳ್ತಾರೆ ನಾನು ನಿಮ್ಮ ದೇಶಕ್ಕೆ ಇಂಥದ್ದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದಕ್ಕೆ ಇಷ್ಟು ಟ್ಯಾಕ್ಸ್ ಹಾಕಬೇಕು ನಿಮ್ಮ ದೇಶದಿಂದ ನಾನು ಇಷ್ಟು ಎಕ್ಸ್ಪೋ ಇಂಪೋರ್ಟ್ ಮಾಡ್ಕೊಳ್ತೀನಿ ನಾನು ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಈ ಥರ ಮಾತಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಕೂಡ ಇವರು ನೋಡ್ತಾ ಇರ್ತಾರೆ ಡಬ್ಲ್ಯೂ ಟಿ ಒ ಆಫೀಸ್ ಈಸ್ ಲೊಕೇಟೆಡ್ ಅಟ್ ಜಿನೆವಾ ಇನ್ ಸ್ವಿಟ್ಜರ್ಲ್ಯಾಂಡ್ ಎಸ್ಟಾಬ್ಲಿಷ್ಡ್ ಆನ್ ಫಸ್ಟ್ ಜನವರಿ ನೈನ್ಟೀನ್ ನೈಂಟಿ ಫೈವ್ ನೋಡಿರಿ ಡ್ಲ್ಯೂ ಟಿ ಓ ಆಫೀಸ್ ಬಂದು ಜಿನೆವಾ ಅಂತ ಒಂದು ಜಾಗ ಇದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಅಲ್ಲಿರೋದು ಇದು ಶುರುವಾಗಿದ್ದು ಬಂದು ಜನವರಿ ಫಸ್ಟ್ ನೈನ್ಟೀನ್ ನೈಂಟಿ ಫೈವಲ್ಲಿ

ಇವರು ಎರಡು ವರ್ಷಕ್ಕೊಂದ್ಸರಿ ಮೀಟ್ ಆಗ್ತಾರೆ ಮೀಟ್ ಆಗಿಬಿಟ್ಟು ಏನಾದರೂ ಡಿಸಿಷನ್ ತೊಗೊಳ್ಬೇಕು ಅಂದರೆ ಅಂದರೆ ಇಲ್ಲಿ ಯಾವ ರೀತಿ ಅಸೆಂಬ್ಲಿಯಲ್ಲೆಲ್ಲ ಪೊಲಿಟಿಷನ್ಸ್ ಮೀಟ್ ಆಗ್ತಾರೆ ಅದೇ ರೀತಿ ರೆಪ್ರೆಸೆಂಟೇಟಿವ್ಸ್ ಒಂದು ಕಡೆ ಮೀಟ್ ಆಗ್ತಾರೆ ಟೂ ಇಯರ್ಸ್ ಒನ್ಸು ಮಾಡಿಬಿಟ್ಟು ಏನಾದರೂ ರೂಲ್ಸ್ ಚೇಂಜ್ ಮಾಡೋದಿದ್ರೆ ಎಲ್ಲ ಕೂಡ ಮಾಡ್ಕೊಳ್ತಾರೆ ಸೊ ದಿ ಮೇಜರ್ ಫಂಕ್ಷನ್ಸ್ ಆಫ್ ಡಬ್ಲ್ಯೂ ಟಿ ಒ ಏನೇನು ಫಂಕ್ಷನ್ಸ್ ಇದೆ ಏನೇನು ಮಾಡಬೇಕು ಡಬ್ಲ್ಯೂ ಟಿ ಒ ಅವರು ಬ್ರಿಂಗಿನ್ ಟು ಫೋರ್ಸ್ ದಿ ಟ್ರೇಡ್ ಅಗ್ರಿಮೆಂಟ್ಸ್ ಥ್ರೂ ದಿ ವರ್ಲ್ಡ್ ಈ ಟ್ರೇಡ್ ಅಗ್ರಿಮೆಂಟ್ಸ್ ಏನು ಮಾಡ್ಕೊಂಡಿರ್ತಾರೆ ಡಬ್ಲ್ಯೂ ಟು ಅಲ್ಲಿ ಅದು ಇಡೀ ಪ್ರಪಂಚದೆಲ್ಲ ಕೂಡ ಅದು ಇಂಪ್ಲಿಮೆಂಟ್ ಆಗೋ ಥರ ನೋಡ್ಕೊಳ್ಬೇಕು ಅಡ್ಮಿನಿಸ್ಟ್ರಿಂಗ್ ದಿ ವರ್ಲ್ಡ್ ಟ್ರೇಡ್ ಅಗ್ರಿಮೆಂಟ್ಸ್ ಆಸ್ ಎ ಮೀಡಿಯೇಟರ್ ಅಂದರೆ ಈಗ ಎರಡು ದೇಶಗಳು ಮೂರು ದೇಶಗಳು ಏನು ಅಗ್ರಿಮೆಂಟ್ಗಳು ಮಾಡ್ಕೊಂಡಿರ್ತಾರೆ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ಅದಕ್ಕೆ ಮೀಡಿಯೇಟರ್ ಟೈಪಲ್ಲಿ ಕೆಲಸ ಮಾಡಬೇಕು ಸ್ಟ್ರೆಸ್ ಫಾರ್ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಟ್ರೇಡ್ ಥ್ರೂ ಅರ್ಟ್ ದಿ ವರ್ಲ್ಡ್ ಅಂದರೆ ಎಲ್ಲ ಕಡೆ ಕೂಡ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಟ್ರೇಡ್ ಆಗಬೇಕು ಅಂದರೆ ಯಾವುದೇ ರೀತಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸ್ ಹಾಕ್ಬಾರ್ದು ನೀವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದಾಗ ನಿಮಗೂ ಏನು ಟ್ಯಾಕ್ಸ್ ಬೀಳಬಾರ್ದು ಈ ಥರದಕ್ಕೆ ತುಂಬ ಇವರು ಸ್ಟ್ರೆಸ್ ಮಾಡ್ತಾರೆ ಸಾಲ್ವಿಂಗ್ ಟ್ರೇಡ್ ಡಿಸ್ಪ್ಯೂಟ್ಸ್ ದ ಟೆರೈಸ್ ಅಮಾಂಗ್ ದಿ ನೇಷನ್ಸ್ ಈಗ ಎರಡು ದೇಶಗಳ ಮಧ್ಯೆ ಏನಾದರೂ ಟ್ರೇಡ್ ಪ್ರಾಬ್ಲಮ್ ಏನಾದರೂ ಆಯಿತು ಅಂದರೆ ಅಂದರೆ ಟ್ಯಾಕ್ಸೇಷನ್ ಮೇಲೆ ಇರ್ಬೋದು ಅಥವಾ ರೆಗ್ಯುಲೇಷನ್ಸ್ ಮೇಲೆ ಇರ್ಬೋದು ಆಗ ಇವ್ರು ಬಂದು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸ್ಟ್ರೈವಿಂಗ್ ಟು ರೆಡ್ಯೂಸ್ ದಿ ಟ್ಯಾಕ್ಸಸ್ ಇನ್ ಇಂಟರ್ನ್ಯಾಷ್ನಲ್ ಟ್ರೇಡ್ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಏನಾದರೂ ಟ್ಯಾಕ್ಸ್ಗಳಿರುತ್ತಲ್ವ ಕಸ್ಟಮ್ಸ್ ಡ್ಯೂಟಿ ಇಂಪೋರ್ಟ್ ಡ್ಯೂಟಿ ಎಕ್ಸ್ಪೋರ್ಟ್ ಡ್ಯೂಟಿ ಅಂತ ಅಂಥದನ್ನು ಕಮ್ಮಿ ಮಾಡೋದು ಕೂಡ ಇವರು ಮಾತಾಡ್ತಾರೆ ಬ್ರಿಂಗಿಂಗ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡರ್ ಲೀಗಲ್ ಫ್ರೇಮ್ವರ್ಕ್ ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆ ಅದೆಲ್ಲ ಕೂಡ ಒಂದು ಲೀಗಲ್ ಫ್ರೇಮ್ವರ್ಕಲ್ಲಿ ತಂದು ಅಂದರೆ ರೂಲ್ಸ್ ಪ್ರಕಾರನೇ ನಡೆಯೋ ಥರ ನೋಡ್ಕೊಳ್ತಾರೆ ಅಸಿಸ್ಟೆನ್ಸ್ ಟು ಅಂಡರ್ ಡೆವಲಪ್ಡ್ ನೇಷನ್ಸ್ ಟು ಗೆಟ್ ಮೋರ್ ಫೆಸಿಲಿಟೀಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಈಗ ಅಂಡರ್ ಡೆವಲಪ್ಡ್ ನೇಷನ್ಸ್ ಇರುತ್ತೆ ಅಂದರೆ ಇನ್ನೂ ಡೆವಲಪ್ ಆಗದೆ ಇರೋಂಥ ದೇಶ ಇಂಡಿಯಾ ಇರ್ಬೋದು ಮತ್ತು ಆಫ್ರಿಕನ್ ಕಂಟ್ರೀಸ್ ಇರ್ಬೋದು ಇಂಥ ಇಂಥ ದೇಶಗಳಿಗೆ ಅವರು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರ ಟ್ರೇಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕೆಲವು ಸಬ್ಸಿಡಿಸ್ ಕೊಡೋದು ಹೆಲ್ಪ್ ಮಾಡೋದು ಇದೆಲ್ಲ ಕೂಡ ಮಾಡ್ತಾರೆ ಬ್ರಿಂಗಿಂಗ್ ಎಫಿಷಿಯನ್ಸಿ ಇನ್ ಪ್ರೊಡಕ್ಷನ್ ಆ್ಯಂಡ್ ಟ್ರೇಡ್ ಬೈ ಯುಟಿಲೈಸಿಂಗ್ ರಿಸೋರ್ಸಸ್ ಎಫೆಕ್ಟಿವ್ಲಿ ಅಂದರೆ ಇರೋ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಅಂದರೆ ಜಾಸ್ತಿ ವೇಸ್ಟ್ ಮಾಡದೆ ಕಮ್ಮಿ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿ ಯಾವ ಥರ ಒಂದು ಪ್ರಾಡಕ್ಟ್ ಮಾಡಬೇಕು ಆ ಥರ ಒಂದು ಎಫಿಷಿಯನ್ಸಿಗೋಸ್ಕರ ಕೂಡ ಇವರು ಸ್ಟ್ರೈವ್ ಮಾಡ್ತಾರೆ ನೋಡಿ ಮೇಲೆ ಇಳಿದ್ದಷ್ಟೇ ಅಲ್ಲ ಇನ್ನೂ ಕೂಡ ಕೆಲವು ಡಬ್ಲ್ಯೂ ಟಿ ಓದು ಕೆಲಸಗಳಿದೆ ಆದರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆದರೆ ಇದನ್ನು ಮಾಡೋಣ ಅಂತ ಇವರು ಟ್ರೈ ಮಾಡ್ತಾ ಇರ್ತಾರೆ ಬ್ರಿಂಗಿಂಗ್ ಡೌನ್ ದಿ ಲಿವಿಂಗ್ ಕಾಸ್ಟ್ ಆ್ಯಂಡ್ ರೈಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಮೆಂಬರ್ ಕಂಟ್ರೀಸ್ ಅಂದರೆ ಲಿವಿಂಗ್ ಕಾಸ್ಟ್ ಅಂತೇನಿದೆ ಅಂದರೆ ಒಬ್ಬ ವ್ಯಕ್ತಿ ಸರ್ವೈವ್ ಆಗೋದಕ್ಕೆ ಒಂದೊಂದು ದೇಶದಲ್ಲಿ ಒಂದೊಂದು ಥರ ದುಡ್ಡು ಬೇಕಾಗುತ್ತೆ ಈಗ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ಸಾವಿರ ಇತ್ತು ಅಂದರೆ ಆರಾಮಾಗಿ ಜೀವನ ಮಾಡ್ಬೋದು ಅದೇ ನೀವು ಯು ಎಸ್ ಎಲ್ ಹೋದರೆ ಅಲ್ಲಿ ನಿಮಗೆ ಐವತ್ತು ಸಾವಿರ ಇದ್ದರೂ ಆರಾಮಾಗಿ ಜೀವನ ಮಾಡೋಕ್ಕಾಗಲ್ಲ ಅಲ್ಲಿ ತುಂಬ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಇರುತ್ತೆ ಅದೇ ರೀತಿ ನೀವು ಯಾವ್ದಾದ್ರು ಆಫ್ರಿಕನ್ ಕಂಟ್ರೀಸ್ ಅಂತ ಕಡೆ ಹೋದ್ರಿ ಅಂದ್ಕೊಳ್ಳಿ ನೀವು ಬೇರೆ ದೇಶ ಏನು ನೋಡೋದು ಬೇಡ ಈಗ ಸಿಟಿಯಲ್ಲಾದರೆ ನಿಮ್ಗೆ ಇಪ್ಪತ್ತ್ಮೂರು ಸಾವಿರ ಬೇಕೇ ಬೇಕು ಜೀವನ ಮಾಡೋಕ್ಕೆ ಅದೇ ಹಳ್ಳಿಯಲ್ಲಾದರೆ ಐದು ಸಾವಿರ ರೂಪಾಯಿ ಇದ್ದರೆ ಆರಾಮಾಗಿ ಜೀವನ ಮಾಡ್ಬೋದು ತಿಂಗಳೆಲ್ಲ ಆ ಥರ ಇವ್ರು ಏನು ಮಾಡಬೇಕು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿ ಲಿವಿಂಗ್ ಕಾಸ್ಟ್ನ ಕಮ್ಮಿ ಮಾಡಬೇಕು ಎಲ್ಲ ದೇಶಗಳಲ್ಲೂ ಅಂತ ನೋಡಿದ್ದಾರೆ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಯಾವ ಥರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ ಅಂದರೆ ಈಗ ನಾನೊಂಥರ ಲಿವಿಂಗ್ ಸ್ಟ್ಯಾಂಡರ್ಡ್ ಇದೆ ನನ್ನ ಹತ್ರ ಮೊಬೈಲ್ ಇರಬೇಕು ಕಂಪ್ಯೂಟರ್ ಇರಬೇಕು ಇನ್ನೊಂದು ಇರಬೇಕು ಮತ್ತೊಂದು ಇರಬೇಕು ಕರೆಂಟ್ ಯಾವಾಗೂ ಇರಬೇಕು ವಾಟರ್ ಯಾವಾಗೂ ಇರಬೇಕು ಈ ಥರ ಕೆಲವು ಕಡೆ ಹೋದರೆ ಅಲ್ಲಿ ಕರೆಂಟ್ ಸರಿಯಾಗಿರೋಲ್ಲ ವಾಟರ್ ಸರಿಯಾಗಿರಲ್ಲ ಮೊಬೈಲು ಕ ಸರಿಯಾಗಿ ನೆಟ್ವರ್ಕ್ ಇರಲ್ಲ ಈ ಟೈಪ್ ಇರುತ್ತೆ ಎಲ್ಲರಿಗೂ ಕೂಡ ಎಲ್ಲ ಸಿಗುವಾಗ ಮಾಡಬೇಕು ಅದು ಇವ್ರದ್ದು ಏಮ್ ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್ ಆ್ಯಂಡ್ ರೆಡ್ಯೂಸಸ್ ಟ್ರೇಡ್ ಟೆನ್ಷನ್ ಆಫ್ ದಿ ಮೆಮರ್ ಕಂಟ್ರೀಸ್ ಆಲ್ರೆಡಿ ಹೇಳಿದಾಗ ಟ್ರೇಡ್ ಟೆನ್ಷನ್ ಏನಾದರೂ ಕ್ರಿಯೇಟ್ ಆಯಿತು ಅಂದರೆ ಆ ದೇಶ ಈ ದೇಶದವರು ಟ್ರೇಡ್ ವಾರ್ ಮಾಡೋಕೆ ಏನಾದರೂ ಶುರು ಮಾಡಿದ್ರೆ ರೀಸೆಂಟಾಗಿ ಅಮೆರಿಕದವ್ರು ಚೈನಾದವರು ಮಾಡಿದಾಗೆ ಆಗ ಇವ್ರು ಬಂದು ಅದನ್ನು ಡಿಸ್ಪ್ಯೂಟ್ನ ಸೆಟ್ಲ್ ಮಾಡ್ತಾರೆ ಸ್ಟಿಮ್ಯುಲೇಟಿಂಗ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂದರೆ ಎಕಾನಮಿ ಏನಾದರೂ ಡೌನ್ ವರ್ಡ್ಸ್ ಹೋಗ್ತಾ ಇತ್ತು ಅಂದರೆ ಆಗ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಕೂಡ ಇವರು ಸ್ವಲ್ಪ ದುಡ್ಡುಕ ಸಹಾಯ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಜೊತೆಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಜನಗಳಿಗೆ ಕೆಲಸ ಸಿಗೋದಕ್ಕೆ ರೆಡ್ಯೂಸಿಂಗ್ ದಿ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಟರ್ನ್ಯಾಷನಲಿ ಅಂದರೆ ಬೇರೆ ಪ್ರಪಂಚದಲ್ಲಿ ಬೇರೆ ಕಡೆ ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಹೋಗಿ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತೀನಿ ಆಗ ಬಿಸ್ನೆಸ್ ಮಾಡೋದಕ್ಕೆ ಅಲ್ಲಿ ನನಗಾದಷ್ಟು ಕಾಸ್ಟ್ ಕಮ್ಮಿ ಮಾಡೋದಕ್ಕೆ ಅಂದರೆ ಟ್ಯಾಕ್ಸೇಷನ್ನು ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್ ಈ ಥರದ್ದೆಲ್ಲ ಆದಷ್ಟು ಕಮ್ಮಿ ಮಾಡೋದಕ್ಕೆ ಇವರು ನೋಡ್ತಾರೆ ಎನ್ಕರೇಜಿಂಗ್ ಗುಡ್ ಗವರ್ನೆನ್ಸ್ ಅಂದರೆ ಒಳ್ಳೆ ರೀತಿ ಗವರ್ನ ಗವರ್ನೆನ್ಸ್ ಇರೋ ಥರ ಎಲ್ಲ ಎನ್ಕರೇಜ್ ಮಾಡ್ತಾರೆ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಕಾಂಟ್ರಿಬ್ಯೂಟಿಂಗ್ ಟು ಪ್ರಮೋಟ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಮೆಂಬರ್ ಕಂಟ್ರೀಸ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಇವ್ರದ್ದು ಅಂದರೆ ಇವ್ರ ಮೆಂಬರ್ ದೇಶಗಳು ಏನೇನಿದ್ವಿ ಅಥವಾ ಎಲ್ಲ ದೇಶಗಳು ಆಲ್ಮೋಸ್ಟ್ ಆಲ್ ಈ ದೇಶಗಳಲ್ಲಿ ಶಾಂತಿಯಿಂದ ಇರಬೇಕು ಮತ್ತು ಯಾವುದೇ ರೀತಿ ಗಲಾಟೆಗಳಾಗಬಾರ್ದು ಯುದ್ಧಗಳು ನಡಿಬಾರ್ದು ದೇಶಗಳ ಮಧ್ಯೆ ಮತ್ತು ಆ ದೇಶದೊಳಗೆ ಸಿವಿಲ್ ವಾರ್ಗಳು ನಡೆಯುವಂಥದ್ದು ಅಥವಾ ಬೇರೆ ಏನೂ ಕೂಡ ತೊಂದರೆಗಳಾಗದೇ ಇರೋ ಥರ ಅದನ್ನು ನೋಡ್ಕೊಳ್ಳೋವಂಥದ್ದು ಇಲ್ಲಿಗೆ ಈ ಲೆಸನ್ ಆಯಿತು ನಿಮಗೆ ಇದ್ರದ್ದು ಕ್ಲಾಸ್ ವರ್ಕ್ಸ್ ಎಲ್ಲ ಬೇಕು ಅಂದರೆ ವೆಬ್ಸೈಟಲ್ಲಿ ಸಿಗುತ್ತೆ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು